ಉರಿಸಿ ಬೆಳೆದ ಬೆಳೆಯನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ದೋಚಿಕೊಂಡು ಹೋಗಿ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವಂತೆ ಮಾಡುತ್ತಿರುವರು ಮಹಾಪ್ರಭು, ಒಳ್ಳೆ ಹೊಡೆಯುತ್ತಿರುವರು ಮಹಾಪ್ರಭು. ಬೆಸ್ತರಂತೆ ಈಜಿ ಬಂದು ಸರಕು ತುಂಬಿದ ದೋಣಗಳನ್ನೇ ಅಪಹರಿಸುತ್ತಿರುವರು ಮಹಾಪ್ರಭು. ಅವರಿಂದ ಬಾಳುವುದೇ ಅಸಾಧ್ಯವಾಗಿದೆ. ಹಿಂತಿರುಗಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ನಮ್ಮ ಸೈನಿಕರು ಆ ದಂಗೆಕೋರನ್ನು ಸದೆಬಡಿಯುತ್ತಿದ್ದರು. ಶ್ರಮಜೀವಿಗಳಾಗಿ ಬಾಳಲಿಚ್ಚಿಸದೆ ಈ ಅಕ್ರಮ ಮಾರ್ಗವನ್ನು ತುಳಿದಿರುವರು. ಅವರನ್ನು ತಡೆಗಟ್ಟದೆ ಬಿಟ್ಟರೆ ಅಪಾಯ ತಪ್ಪಿದಲ್ಲ. ಅದಕ್ಕಾಗಿ ಎಲ್ಲ ನಮ್ಮ ವೀರರ ಪಡೆಯನ್ನಿಟ್ಟರೆ ಶತ್ರುಗಳನ್ನು ಬಡಿದಟ್ಟು ಬುದ್ಧಿ ಕಲಿಸುವ. ಮಂತ್ರಿಗಳೇ, ಯುದ್ಧ ಯಾವಾಗಲೂ ಕಡೆಯ ಅಸ್ತ್ರ. ನಮ್ಮ ದುಡುಕಿನಿಂದ ನೂರಾರು ಜನಗಳ ಪ್ರಾಣ ಬಲಿಯಾಗುವುದು ಬೇಡ. ರುದ್ರಸಿಂಹನನ್ನೇ ಇಲ್ಲಿಗೆ ಆಹ್ವಾನಿಸೋಣ. ಎರಡು ರಾಜ್ಯಗಳ ಸಂಪರ್ಕ ಸಂಬಂಧ ರಕ್ಷಣೆಗಳ ಬಗ್ಗೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರೋಣ. ಅದು ಒಳ್ಳೆಯ ಆಲೋಚನೆ ಪ್ರಭು. ಮಂತ್ರಿಗಳೇ, ಸಿಂಹಪುರಿಗೆ ಈಗಲೇ ಕರೆಯೊಲೆಯನ್ನು ಕಳುಹಿಸಿಕೊಡಿ. ಇತ್ತೀಚೆಗೆ ಗಡಿ ಪ್ರದೇಶದಲ್ಲಿ ನಿಮ್ಮವರು ನುಗ್ಗಿ ಶಾಂತಿ ಪ್ರಿಯರಾದ ನಮ್ಮ ಪ್ರಜೆಗಳನ್ನು ಹಿಂಸಿಸಿ ಅವರ ಕಷ್ಟಾರ್ಜಿತವಾದ ಧನಧಾನ್ಯಗಳನ್ನು ದೋಚಿಕೊಂಡು ಹೋಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಇಂತಹ ನಡವಳಿಕೆಯೇ ಸಾರ್ವಭೌಮರ ಘನತೆಯನ್ನಾಗಲಿ ಕೀರ್ತಿಯನ್ನಾಗಲಿ ಹೆಚ್ಚಿಸುವುದಿಲ್ಲ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ತಾವೇ ಇಲ್ಲಿಗೆ ಬಂದರೆ ತುಂಬಾ ಸಂತೋಷ. ತಮಗೆ ಬಿಡುವಿಲ್ಲದಿದ್ದರೆ ನಾವೇ ಬರಲು ಸಿದ್ಧ. ಹೇಗೂ ಪರಸ್ಪರ ಕಂಡು ಮಾತಾಡಿ ಅನ್ಯಾಯ ಅಕೃತ್ಯಗಳನ್ನು ಭಿನ್ನಾಭಿಪ್ರಾಯಗಳನ್ನು ಕೊನೆಗಾಣಿಸುವ ಮಾರ್ಗ ಹುಡುಕೋಣ. ಇದೆ ಶ್ರೀ 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 ಧರ್ಮಸಿಂಹ ಮಹಾಪ್ರಭು. ಕೊನೆಗಾಣಿಸುವ ಮಾರ್ಗ ಹುಡುಕಲೇಬೇಕು. ಕಾಲಕೇತು, ಅಣ್ಣನವರೇ ಬರಲಿ. ಧರ್ಮಪುರಿಗೆ ನಾವೇ ಹೋಗಿ ಬರೋಣ ಅಪ್ಪಾಜಿ. ದೊಡ್ಡಪ್ಪನವರನ್ನು ನೋಡಿದ ಹಾಗೂ ಆಗುತ್ತದೆ, ಆ ಚಂದದ ನಾಡನ್ನು ಕಂಡ ಹಾಗೂ ಆಗುತ್ತದೆ. ಆಹಾ ಪ್ರಭು, ರಾಜಕುಮಾರಿಗೆ ಮಾತಿನ ಹಿಂದೆ ದೊಡ್ಡ ರಾಜನೀತಿಯೇ ಅಡಗಿದೆ. ಅಣ್ಣನವರೇ ಕರೆಯುತ್ತಿರುವಾಗ ತಾವೇ ಅಲ್ಲಿಗೆ ಹೋಗುವುದು ಶ್ರೇಯಸ್ಸು. ಅಣ್ಣನವರಿಗೆ ನಾಳೆ ಬರುವುದಾಗಿ ತಿಳಿಸು. ಮಹಾತ್ಮ ಸಾಧು ವಸುಮತಿ, ಪ್ರಯಾಣಕ್ಕೆ ಸಿದ್ಧ ಮಾಡಿಕೊಮ್ಮ. ನಾಗವೇಣಿ, ಕಾಲಕೇತರು, ಇದು ಎಂತಹ ಸಲಹೆ? ಕಂಡುಕೊಂಡು ನಾವೇ ಶತ್ರುಗಳ ಮಧ್ಯೆ ಹೋಗುವುದು? ಮಹಾಪ್ರಭು, ನಾವೇ ಅಲ್ಲಿಗೆ ಹೋಗುವುದರಿಂದ ನಮ್ಮ ರಹಸ್ಯಗಳೆಂದೂ ಅವರಿಗೆ ಗೊತ್ತಾಗುವುದಿಲ್ಲ. ಅವರ ರಹಸ್ಯಗಳು ನಮಗೆ ತಿಳಿಯುತ್ತದೆ. ಮೇಲಾಗಿ ನಮ್ಮ ಅಣ್ಣನವರ ಮಂತ್ರಿ ಯುಗಂಧ ಮಹಾಕುತಂತ್ರಿ. ಅವನಿಟ್ಟಿರುವ ಗೂಢಚಾರರ ಗುಂಪಿನಲ್ಲಿ ರಾವಿ ಎಂಬುದು ಮಹಾ ಅಪಾಯಕಾರಿಯಾದ ಮನುಷ್ಯ. ಮಹಾರಾಜರಿಗೆ ಅವನ ನಿಜವಾದ ಹೆಸರು ಪರಿಚಯ ಗೊತ್ತಿಲ್ಲವಂತೆ ಅವನು ಯಾವ ರೂಪದಲ್ಲಿ ಯಾವ ಸ್ಥಳದಲ್ಲಿ ಯಾವ ರೀತಿ ಬರುತ್ತಾನೆ ಎಂಬುದು ಯಾರಿಗೂ ತಿಳಿಯದಂತೆ ಅವನ ನೆನಪೇ ಎದುರಾಳಿಗಳಿಗೆ ಸಿಂಹಸ್ವಪುರ. ಒಂದು ವೇಳೆಯ ನಿಮ್ಮ ಅಣ್ಣನವರ ಜೊತೆಯಲ್ಲಿ ಅದನ್ನೂ ಬಂದರೆ ಮುಂದೆ ಅದಕ್ಕೆ ನಾವೇ ನಿಜ ಅಷ್ಟೇ ಅಲ್ಲ ಪ್ರಭು, ನಾವೇ ಹೋಗುವುದರಿಂದ ಮತ್ತೊಂದು ಮಹತ್ ಕಾರ್ಯವನ್ನು ಸಾಧಿಸಿಕೊಂಡು ಬರಬಹುದು. ಸರಿಯಾದ ಯೋಚನೆ, ಸರಿಯಾದ ಯೋಚನೆ. ನಂತರ ನೀವೇಜಿ ಸಮಸ್ತ ಭೂಮಂಡಲಕ್ಕೂ ಒಡೆಯರು, ನಾನು ನಿಮ್ಮ ಆಜ್ಞಾಪಾಲಕ. ಮಹಾಪ್ರಭು, ನೋಡಿದರೂ ಹಚ್ಚ ಹಸಿರು. ಧರ್ಮಪುರಿ ನಿಜವಾಗಿ ಸುಭಿಕ್ಷವಾದ ರಾಜ್ಯ. ಅಪ್ಪಾಜಿ, ರಾಜಕುಮಾರಿ, ಈ ಯಂತ್ರವನ್ನು ನಾನೇ ಸೃಷ್ಟಿ ಮಾಡಿದ್ದು. ಅರಮನೆ, ಅದಕ್ಕೆ ಸೇರಿದ ಉದ್ಯಾನವನ, ಆಹಾ ಎಷ್ಟು ಸೊಗಸಾಗಿ ಕಾಣುತ್ತಿದೆ. ಕಾಲಕೇತು, ಅಣ್ಣನ ರಾಜ್ಯ ಸಂಪತ್ ಸಮೃದ್ಧಿಯಾದ್ದು. ಚಿಂತಿಸಿದ್ದೀರಿ ಪ್ರಭು, ಇಂದಲ್ಲ ನಾಳೆ ಧರ್ಮಪುರಿಯು ನಮ್ಮದೇ.
ಅದರ ಮಹಲಿನಲ್ಲಿ ಮಲ್ಲಿಗೆ ಹೂವರಳೈತೆ ಹೈಲಸ ಮೋಸಗಾರ ಹೋರಿ ಎಂದು ವಾಸನೆಗೆ ಮರುಳಾಯ್ತು ಹೈಲಸ ರಾಜರ ಮಹಲಿನಲ್ಲಿ ಮಲ್ಲಿಗೆ ಹೂವರಳೈತೆ ಹೈಲಸ ಮೋಸಗಾರ ಹೋರಿ ಎಂದು ವಾಸನೆಗೆ ಮರುಳಾಯ್ತು ಹೈಲಸ ನೋಡಿ ನಿನ್ನವ್ವ ಹೇಳವ್ವ ಅಡ್ಡ ಬಸವ ಮೇರು ಗುಡ್ಡ ಧಂಗೆ ಕೊಬ್ಬೈದೆ ಹಿಂದುಗಡೆ ಹೊಂತು ಹಾಕಿ ನುಕ್ಕಲೆಂದು ನೋಡೈದೆ ಅಡ್ಡ ಬಂದ ಕಸವ ಮೇದು ಗುಡ್ಡ ಧಂಗೆ ಕೊಬ್ಬೈದೆ ಹಿಂದುಗಡೆ ಹೊಂಚು ಹಾಕಿ ನುಕ್ಕಲೆಂದು ನೋಡೈತೆ ವಂಚನೆ ಮಾಡುವ ನರಿಯನು ಕೂಡಿ ಹಂಚು ಮಾಡೆ ಕುಂತೈತೆ ಮಗನೆ ದೊಡ್ಡಿ ಮಗನೆ ವಂಚನೆ ಮಾಡುವ ನರಿಯನು ಕೂಡಿ ಹಂಚು ಮಾಡೆ ಕುಂತೈತೆ ಜಾರಿ ಬಿಡುವ ಸಂಗದಿ ತಿಳಿಯದೆ ಕೇಸರಾಗೆ ಕಾಲಿಟ್ಟೈತೆ ನೋಡು ನಿನ್ನವ್ವ ಮಾತ ಕೇಳವ್ವ ನೋಡು ನಿನ್ನವ್ವ ಹೋಯ್ ಮಾತ ಕೇಳವ್ವ ರಾಜರ ಮಹಲಿನಲ್ಲಿ ಮಲ್ಲಿಗೆ ಹೂವರಳೈತೆ ಹೈಲಸ ಮೋಸಕರ ಹೋರಿ ಎಂದು ವಾಸನೆಗೆ ಮರುಳಾಯ್ತೆ ಹೈಲಸ ಓ ಹೈಲಸ ಮೆತ್ತಗೆ ನಡೆದುಕೊಂಡೆ ನೆತ್ತಿ ಹತ್ತಿ ಕೂಡುವರು ಗದರಿಸಿ ನೂಕಿದರೆ ಕಾಲು ಹಿಡಿದುಕೊಳ್ಳುವರು ಮೆತ್ತಗೆ ನಡೆದುಕೊಂಡೆ ನೆತ್ತಿ ಹತ್ತಿ ಕೂಡುವರು ಗದರಿಸಿ ನೂಕಿದರೆ ಕಾಲು ಹಿಡಿದುಕೊಳ್ಳುವರು ಮಂತ್ರಗಳಿಗೆ ಮಾವಿನ ಕಾಯಿ ಬೀಳದು ಬೀಳದು ಮಂಕಣ್ಣ ಅವ್ವ ನೀನಬ್ಬ ಮಂತ್ರಗಳಿಗೆ ಮಾವಿನಕಾಯಿ ಬೀಳದು ಬೀಳದು ಮಂಕಣ್ಣ ಮಂತ್ರ ತಿಳಿದು ಎದುರು ಬಿದ್ದು ಮಾರೋ ಮಾರೋ ಮಾತಣ್ಣ ನೋಡು ನೀನಮ್ಮ ಹೋಯ್ ಮಾತ ಕೇಳವ್ವ ಹೋಯ್ ನೋಡು ನೀನಮ್ಮ ಹೋಯ್ ಮಾತ ಕೇಳವ್ವ ರಾಜರ ಮಹಲಿನಲ್ಲಿ ಮಲ್ಲಿಗೆ ಹೂವರಳೈತೆ ಹೈಲಸ ಮೋಸಗಾರ ಹೋರಿ ಎಂದು ವಾಸನೆಗೆ ಮರುಳಾಯ್ತು ಹೈಲಸ ಆ ಕಾಲಕೇತುವಿನ ಬಳಿಯಲ್ಲಿ ಒಂದು ವಿಚಿತ್ರವಾದ ಯಂತ್ರ ಇದೆ ಆ ಯಂತ್ರದ ಸಹಾಯದಿಂದ ದೂರದಲ್ಲಿರುವಂತಹ ವಸ್ತುಗಳನ್ನ ಹತ್ತಿರದಲ್ಲಿರೋ ಹಾಗೆ ಕಾಣಬಹುದು ರುದ್ರಸಿಂಹ ಮಹಾರಾಜರಿಗೆ ನಮ್ಮ ನಾಡಿನ ಸುಂದರ ದೃಶ್ಯಗಳನ್ನು ತೋರಿಸುವ ನೆಪದಲ್ಲಿ ಇಂದಲ್ಲ ನಾಳೆ ಈ ರಾಜ್ಯ ನಿಮ್ಮದೇ ಆಗುವುದೆಂದು ಭರವಸೆ ನೀಡಿದ್ದಾರೆ ಆ ಕಾಣಕೇತು ಸಾಮಾನ್ಯನಲ್ಲ ಅವನಲ್ಲಿ ಚಿತ್ರ ವಿಚಿತ್ರವಾದ ಮಾರಣಾಸ್ತ್ರಗಳಿವೆ ಅಲ್ಲದೆ ಮಂತ್ರತಂತ್ರ ಬೇರೆ ಬಲ್ಲವನು ಎಂದಾದರೂ ಒಂದು ದಿನ ಮಹಾಸ್ತ್ರವನ್ನು ನಿರ್ಮಿಸಿ ಅದರ ಸಹಾಯದಿಂದ ಸರ್ವನಾಶ ಮಾಡಿ ಆದರೂ ಈ ರಾಜ್ಯವನ್ನು ಸಂಪಾದಿಸಿಕೊಡುವನೆಂದು ನಂಬಿಯೇ ರುದ್ರಸಿಂಹನು ಅವನ ಸ್ನೇಹ ಮಾಡಿರುವುದಾಗಿ ವದಂತಿ ಯಾವುದಕ್ಕೂ ನಾವು ಮುಂಜಾಗ್ರತೆ ವಹಿಸುವುದು ಎಲ್ಲಾ ರೀತಿಯಿಂದಲೂ ಕ್ಷೇಮ ನಮ್ಮ ಕರೆಗೆ ಮನ್ನಣೆ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕಾಗಿ ತುಂಬಾ ಸಂತೋಷ ನಮ್ಮ ನಮ್ಮಲ್ಲಿ ಉಪಚಾರ ಮಾತಾಡಿಕಣ್ಣ ನಾನು ಇದ್ದರು ನಿಮ್ಮ ಸೋದರ ನೀವು ನುಗ್ಗಂತ ನಡೀತಕ್ಕವನು ಮುತ್ತಿನಂತಹ ಮಾತು ರಾಮಲಕ್ಷ್ಮಣರಂತಹ ನಿಮ್ಮ ಸೋದರವಾದ ಕಲ್ಯ ಸಮೋಸವಾದಂತು ರುದ್ರಸಿಂಹ ಅಣ್ಣ ಬೇಡ ಬೇಡವೆಂದು ಎಷ್ಟು ವಿಧವಾಗಿ ಬೇಡಿಕೊಂಡರು ಕೇಳದೆ ರಾಜ್ಯ ವಿಭಜನೆಗೆ ಹಠ ಮಾಡಿ ವೃಥ ನಿಷ್ಠೂರಬೇಕೆಂದು ನಾನು ನಿನ್ನ ಆಸೆಗೆ ಒಪ್ಪಿದೆ ರಾಜ್ಯಪಾಲಾಯಿತು ಬಕ್ಕಸ ಪಾಲಾಯಿತು ಮಹಾರಾಜ ಗತಕಾಲದ ನೆನಪಿನಿಂದ ಯಾವ ಪ್ರಯೋಜನವೂ ಇಲ್ಲ ವೃಥ ಹೌದಣ್ಣ ಈಗ ನಡೆಯಬೇಕಾದಂತ ತಿಳಿಸಿದ್ರೆ ನಿಮ್ಮವರು ಪದೇ ಪದೇ ನಮ್ಮ ರಾಜ್ಯಕ್ಕೆ ನುಗ್ಗಿ ವ್ಯಾಪಾರಿಗಳ ಸರಕುಗಳನ್ನು ರೈತರ ಕಷ್ಟಾರ್ಜಿತವಾದ ಬೆಳೆಗಳನ್ನು ಕೊಳ್ಳೆ ಹೊಡೆದು ರಾಜ್ಯದಲ್ಲಿ ಕ್ಷೋಭೆಯುಂಟು ಮಾಡುತ್ತಿದ್ದಾರೆ ಮಹಾರಾಜ ಗಡಿ ಪ್ರಾಂತ್ಯ ಯಾರೋ ಈ ಕಾರ್ಯ ಮಾಡಿರಬೇಕು
ಅದಕ್ಕೂ ಕನ್ನಿಧಾರಕ್ಕೂ ಯಾವುದು ಆ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ, ಒಂದು ಮಾತ್ರಕ್ಕೆ ಕರ್ತವ್ಯ ಮುಗಿಯುವುದೇ ಕಾಲಕೇತು. ಅಪರಾಧಗಳನ್ನು ಹಿಡಿದು ದಂಡಿಸಬೇಕು, ಮತ್ತೆ ಇಂಥ ಅನ್ಯಾಯ ಜರುಗದಂತೆ ಮಾಡಬೇಕು. ಮಹಾಪ್ರಭು, ಅಣ್ಣನವರು ತಮಗೆ ಕರ್ತವ್ಯ ಉಪದೇಶ ಮಾಡುತ್ತಿದ್ದಾರೆ, ಹೇಳಿಕೊಳ್ಳಿ. ಉಪದೇಶ ಮಾಡಲು ನಿಮ್ಮನ್ನು ಆಹ್ವಾನಿಸಲಿಲ್ಲ ಕಾಲಕೇತು. ನಾನು ಶಾಂತಿ ಪ್ರಿಯನು, ರಕ್ತಪಾತದಿಂದ ನಾವು ಸಾಧಿಸಲಾಗುತ್ತೆ, ಪ್ರೀತಿ ವಿಶ್ವಾಸದಿಂದ ಸಾಧಿಸಬಹುದೆಂಬ ದೃಢ ನಂಬಿಕೆ ಉಳ್ಳವರು. ಬನ್ನಿ. ಶಾಂತಿ ಶುಭೇಕ್ಷೆಗಳು ಮನ ಮಾಡಿರಬೇಕೆಂದೇ ದೇವೇಂದ್ರನು ನಮ್ಮ ಪೂರ್ವಜರಿಗೆ ಕೊಟ್ಟಿದ್ದ ಈ ಅಪೂರ್ವ ನೀಲಮಣಿ, ಇದನ್ನು ಇಬ್ಬಾರು ಮಾಡಲು ಒಪ್ಪಿದ್ದು ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ. ನನ್ನ ಮನಸ್ಸು ಎಷ್ಟೇ ನಮ್ಮನ್ನು ಲೆಕ್ಕಿಸಿರಿ, ಈ ಕಾರಣದಿಂದ ವೈಮನಸ್ಸ ಬರೆಯಬಾರದೆಂದು ಆಗಲಿ. ಈ ಮಣಿಯಲ್ಲಡಗಿದ್ದ ಚಿತ್ರ ವಿಚಿತ್ರ ಪ್ರಾಣಗಳ ಮಹಾದ್ಭುತ ಶಕ್ತಿ ಸಾಮರ್ಥ್ಯಗಳು ಅದೃಶ್ಯವಾಗಲು ಕಾರಣನಾದೆ. ಇಷ್ಟಾದರೂ ನನ್ನ ನಿರೀಕ್ಷೆ ನಿರಾಶೆ ಹಿಡಿಯಿತಲ್ಲಾದೆಂದು ನನ್ನ ವೇದನೆ. ನಿರಾಶೆ ಪಡೆದಿರಿ ಮಹಾರಾಜ, ಇಂದಲ್ಲ ನಾಳೆ ನಿಮ್ಮ ನಿರೀಕ್ಷೆ ಸಫಲವಾಗುತ್ತದೆ. ಇಬ್ಬಾಗವಾಗಿರುವ ಇಂದ್ರನೀರು ಮರೆಯೂ ಗುಂಡಾಗುತ್ತದೆ, ಅದೃಶ್ಯವಾಗಿರುವ ಅದ್ಭುತ ಮಹಾಶಕ್ತಿಗಳು ಮತ್ತೆ ಹೊಂದುತ್ತವೆ, ಎರಡಾಗಿರುವ ರಾಜ್ಯಗಳೂ ಒಂದುಗೂಡುತ್ತವೆ, ಬಯಕೆಗಳು ಈಡೇರುತ್ತವೆ ಅಲ್ಲವೇ ಪ್ರಭು? ಮಹಾತ್ಮರು ನುಡಿದಿದ್ದನ್ನು ನಡೆಸಿಯೇ ತೀರುವರು, ಆ ನಂಬಿಕೆ ನಮಗಿದೆ. ಯುಗಂಧ್ರ ಮಹಾಮಂತ್ರಿಗಳು ಮಹಾಚಾಣಾಕ್ಷರು. ಹೌದೌದು, ಈಶಾನ ದೇಶದ ಸುಪ್ರಸಿದ್ಧ ನರ್ತಕಿಯಂತೆ ಪ್ರಭುಗಳ ದರ್ಶನಕ್ಕಾಗಿ ಕಾದಿದ್ದಾಳೆ. ಈಶಾನ ದೇಶದ ನರ್ತಕಿ ಸೊಗಸಾದ ನಾಟ್ಯಗಾರಿ. ಹೌದಣ್ಣ, ಅವಳ ನರ್ತನ ನೋಡಿದ ಮೇಲೆ ಕಣ್ಣಿದ್ದು ವ್ಯರ್ಥ ಎಂದು ಹೇಳ್ತಿದ್ದಾರೆ. ದೊಡ್ಡ ಕವಿ, ಅವಳ ನಾಟ್ಯವನ್ನು ನಾನೇ ನೋಡಬೇಕಲ್ಲ. ಅದಕ್ಕೇನಮ್ಮ ನೋಡಿದ್ರಾಯ್ತು ಮಂತ್ರಿಗಳೇ.
ವಿಚಿತ್ರವಾದವು ಸಕಾರಣವಾಗಿದೆ ಪ್ರಭು. ಮೊದಲು ಪೂಜಾ ಗ್ರಂಥಿ ಹೋಗಿ ಇಂದ್ರದತ್ತವಾದ ಮನೆಯ ಸ್ಥಿತಿ ನೋಡೋಣ. ಬನ್ನಿ ಬನ್ನಿ ಪ್ರಭು. ಮುಂದೆ ಮಾಯವಾಗಿದೆ, ಸರ್ವನಾಶವಾಗಿದೆ. ಇಲ್ಲಿ ಗತಿಯನ್ನು ಮಂತ್ರಿಗಳೇ ಪ್ರಭು, ನನ್ನ ಅನುಮಾನವು ನಿಜವಾಯಿತು. ಇದು ಆ ಕಾಲಕೇತುವನ್ನು ಕೈವಾಡವೇ ನಿಜ ಪ್ರಭು. ನೀವು ಚಿಂತಿಸಬೇಡಿ ಪ್ರಭು, ಮಾಯವಾಗಿರುವ ಮಡಿಯು ಮತ್ತೆ ನಿಮಗಾಗಿಸುವ ಹೊಣೆ ನನಗೆ. ಭಲೇ ಕಾಲಕೇತು ಭಲೇ. ಈ ಮಣಿಯ ಕೊರಗಿನಲ್ಲಿ ನಮ್ಮ ಅಣ್ಣ ಬೆಳಲಿ ಬೆಂಡಾಗಿ ಕೃಷಿಯಾಗುತ್ತಾರ. ಇಷ್ಟರಿಂದಲೇ ನಮ್ಮ ಕಾರ್ಯ ಮುಗಿದಂತಾಗಲಿಲ್ಲ. ಇಬ್ಬಾಗವಾಗಿರುವ ಈ ಇಂದ್ರದತ್ತ ಮಹಾಮಣಿ ಒಂದಾಗಬೇಕು. ಓಹೋ, ದೈವದತ್ತವಾದ ಅಪೂರ್ವ ಶಕ್ತಿ ಮತ್ತೆ ಇದಕ್ಕೆ ಆಗಮಿಸಬೇಕು. ಇದರ ಮಹಿಮೆಯಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುವಂತಾಗಬೇಕು. ಹೌದೌದು, ಮೊದಲು ಕಡೆ ಗಮನ ಕೊಡು. ಆದಷ್ಟು ಸುಲಭವಾದ ಕಾರ್ಯವಲ್ಲ ಮಹಾರಾಜ. ಸುರಕ್ಷಿತವಾದ ಸ್ಥಳದಲ್ಲಿ ನಿರ್ವಿಘ್ನವಾಗಿ 40 ದಿವಸಗಳು ಪೂಜೆ ಹೋಮಾಧಿಕಾರಿಗಳು ನೇಮನಿಷ್ಠೆಯಿಂದ ಆಚರಿಸಬೇಕು. ಆದರೆ ಯಾವ ಕಾರಣದಿಂದಲೇ ಆಗಲಿ ಕಾರ್ಯವು ಅರ್ಧಾಂತವಾದರೆ ನಮ್ಮ ಸ್ಥಳದ ನಾಶ ಖಂಡಿತ. ನಿನ್ನ ಕಾರ್ಯಕಲಾಪಗಳು ನಿರಾತಂಕವಾಗಿ ನಡೆಯಲು ಏನು ಮಾಡಬೇಕು ಹೇಳು. ನನ್ನ ಬೊಕ್ಕಸ ಬರಿದಾದರೂ ಬೆಚ್ಚುವುದಿಲ್ಲ. ಬೊಕ್ಕಸ ಬರಿದಾಗ ಪ್ರಮೇವೇ ಇಲ್ಲ ಮಹಾರಾಜ. ನೀವು ಅನ್ಯಥಾ ಭಾವಿಸಿಕೊಳ್ಳದೇ ಇದ್ರೆ ನಾನೊಂದು ಮಾತು ಏನ್ ಕಾಲ. ಈ ಮನೆಗಳನ್ನು ನಮ್ಮ ಪಾತಾಳ ಮಂದಿರದಲ್ಲಿ ಸುಭದ್ರವಾಗಿರಿಸಿ ಹೋಮಾಧಿಕಾರಿಗಳನ್ನು ಮುಗಿಸಿ ಇದನ್ನು ಒಂದುಗೂಡಿಸಿ ನಂತರ ತಂದೊಪ್ಪಿಸುತ್ತೆ. ನನ್ನ ಸೇತಿಯಾಗಲೇ ನೀನು ಮಾಡುತ್ತಿರುವುದು. ಬೇಡವರು ಯಾರು? ಇಷ್ಟ ಬಂದಂತೆ ಮಾಡಿಕೊಡೋ. ಆಗಲಿ ಅಪ್ಪಾಜಿ, ಈ ಕಾರ್ಯ ನಾನು ಸ್ವಲ್ಪ. ಯಾವ ಕಾರ್ಯ ಮಗಳು? ಪ್ರಶ್ನೆ ಕೇಳುತ್ತಿದ್ದೀರಾ? ನಾನೇನು ಕಣ್ಣು ಮುಚ್ಚಿಕೊಂಡಿಲ್ಲ. ಈಗ ತಾನೆ ಇಲ್ಲಿ ಮನೆ 2 ಭಾಗಗಳನ್ನು ನೋಡಿದೆ. ಇದುವರೆಗೂ ನಮ್ಮ ಹತ್ತಿರ ಇದ್ದಿದ್ದು ಒಂದೇ. ದೊಡ್ಡಪ್ಪನವರು ನಮ್ಮನ್ನು ಸತ್ಕರಿಸಿದ್ದಕ್ಕೆ ಇದೇನು ನಾವು ಕೂಡ ಹುಡುಗರೆ ಜೊತೆಯಲ್ಲಿ ನೀವಿದ್ದೇ ಇಂಥ ವಂಚನೆ ನಡೆಸಿದ್ದು ಸರಿಯೇನು? ಕಾಲಕ್ಕಿಂತ ಯಾವ ಕಾರ್ಯವನ್ನು ಮಾಡುವುದು ದೇಶದ ಹಿತಕ್ಕಾಗಿಯೇ ಮಾಡುವುದು. ಇದರಿಂದ ಅಣ್ಣನವರಿಗೇನು ತೊಂದರೆ ಇಲ್ಲ. ಅವರ ದೇಶ ಸುಭಿಕ್ಷವಾಗಿದೆ. ರಾಜ್ಯ ವಿಭಜನೆಯಾದಾಗ ಅನ್ಯಾಯವಾದದ್ದು ನಮಗೆ. ನಮ್ಮ ಪ್ರಜೆಗಳಿಗೆ ಮಂಗಳವಾಗಲೊಂದು ಒಳ್ಳೆ ಭಾವನೆ ಕಾರ್ಯ ಮಾಡಿದ್ದಲ್ವ? ಮುಚ್ಚಿಟ್ಟಾಗಿ ವಾದ ಮಾಡುವುದಲ್ಲ ಅಪ್ಪಾಜಿ, ಒಳ್ಳೆ ಭಾವನೆಯಿಂದ ಕಳಿತನ ಮಾಡುವುದೇ. ಇದೆಲ್ಲ ರಾಜನೀತಿಯ ಜಟಿಲ ಸೂತ್ರಗಳು. ನನ್ನಂಥ ಅನುಭವಿ ಮೇಧಾವಿನಿಗೆ ಇದು ಅರ್ಥವಾಗಿಲ್ಲ ಅಂದ ಮೇಲೆ ನಿಮ್ಮಂಥ ಮುಗ್ಧ ಬಾರಿಕೆಗೆ ಹೇಗೆ ಅರ್ಥ ಆಗುತ್ತದೆ? ಹೋಗಲ್ಲ, ವಿನೋದ ವಿಹಾರಗಳಲ್ಲಿ ಕಾರ್ಯ ಕಳೆಯುತ್ತಾ ನಗಲಗುತ್ತಾರೆ. ಹೌದು,
ಈಗ ನಮ್ಮ ದೇಶದ ಘನತೆ ಗೌರವವನ್ನು ಕಾಪಾಡುವ ಗುರುತರ ಪಡೆ ನಿನ್ನದಾಗಿದೆ ಮನೋಹರ. ಅದೆಷ್ಟು ಜಾಣ್ಮೆಯಿಂದ ಕಾರ್ಯವನ್ನು ಸಾಧಿಸಿಕೊಂಡು ಬರುವೆಯೋ ನೋಡುತ್ತೇನೆ. ಮಂತ್ರಿಗಳೇ, ಅದೆಂಥ ಕಠಿಣ ಕಾರ್ಯವೇ ಆಗಿರಲಿ, ನಾನದನ್ನು ಸಾಧಿಸಿಕೊಂಡೇ ಬರ್ತೀನಿ. ಮನೋಹರ, ಕರ್ತವ್ಯದ ದೃಷ್ಟಿಯಿಂದ ನನ್ನ ಕೈಯಾರು ನಿನ್ನನ್ನು ಅಪಾಯದ ದಡೆಯಲ್ಲಿ ನೂಕುತ್ತಿದ್ದೆ. ನಮ್ಮ ನಾಡಿನ ಹಿತಕ್ಕಾಗಿ ನನ್ನ ಪ್ರಾಣವೇ ಹೋಗಲಿ, ಸಂತೋಷದಿಂದ ಶಿರಸ ವಹಿಸ್ತೇನೆ. ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಿಂದ ಇದೆ. ಇನ್ನೂ ಪರಿಯಲ್ಲಿ ನಮ್ಮವರಾಗಿ ನಿನಗೆ ಆಶ್ರಯ ಕೊಡಲು ನಾಗರಾಜನೆಂಬ ತರುಣನು ಅವನ ವೃದ್ಧ ತಾಯಿಯೂ ಇದ್ದಾರೆ. ನೀನು ನೀರಿನಲ್ಲಿ ಮೀನು ಹೆಜ್ಜೆ ಕಂಡೆಯಾ ಕಯಾ ಎಂದು ಪ್ರಶ್ನಿಸಿದರೆ ಸರಿ, ಅದಕ್ಕೆ ತಕ್ಕ ಉತ್ತರ ಕೊಟ್ಟು ನಾಗರಾಜನನ್ನು ಕರೆದುಕೊಂಡು ಹೋಗುತ್ತಾನೆ. ಅಷ್ಟಾದರೂ ಸಾಕು, ಮುಂದೆ ನಾನು ನೋಡಿಕೊಳ್ಳುತ್ತೇನೆ, ಬರುತ್ತೇನೆ. ನೀರಿನಲ್ಲಿ ಮೀನ ಹೆಜ್ಜೆ ಕಂಡೆಯ ಕಂಡೆಯ, ಬಾನಿನಲ್ಲಿ ಹಕ್ಕಿ ಹೆಜ್ಜೆ ಕಂಡೆಯ ಕಂಡೆಯ. ಹೋಗೋ ಹೋಗೋ, ದೊಡ್ಡ ಕೈ ಬಂದ್ಬಿಟ್ಟಿ ನಾಗವೇಣಿ. ಇನ್ನೊಂದು ಸಾರಿ ಹೇಳ. ನೀರಿನಲ್ಲಿ ಮೀನ ಹೆಜ್ಜೆ ಕಂಡೆಯ ಕಂಡೆಯ, ಬಾನಿನಲ್ಲಿ ಹೆಜ್ಜೆ ಕಂಡೆಯ ಕಂಡೆಯ. ಮೀನ ಹೆಜ್ಜೆ, ಗಾಳಿ ಹೆಜ್ಜೆ, ಹಕ್ಕಿ ಹೆಜ್ಜೆ, ಎಲ್ಲವನು ಕಂಡವನು ರವಿ ಒಬ್ಬನೇ. ಬಲ್ಲಯ್ಯ ಬಲ್ಲಯ್ಯ. ನಾಗರಾಜ್,
ಅಲ್ಲ ಎಷ್ಟು ದಿವಸ ಎಲ್ಲ ಇದ್ದಾಳ? ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುಭದ್ರೆ ಏನಾದ್ರು? ಆ ಸುಭದ್ರೆ ಈ ಊರಲ್ಲೇ ಇದ್ದಾಳೆ. ಸುಭದ್ರಯ್ಯ, ನೀನ್ ಬೇಗ ಹೋಗಿ ನಗರದ್ವಾರ ಹತ್ರ ಬಂದ್ಬಿಡು, ನಾನು ಹೋಗಿ ಅಲ್ಲೇ ಕರ್ಕೊಂಡು ಬೇಗ ಬಂದ್ಬಿಡ್ತೀನಿ. ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಮ್ಮ, ಎಷ್ಟು ಪಡವಾಗ್ಬಿಟ್ಟಿಯ ನನ್ನ ಕಂದ. ಆ ಪಾಪಗಳು ನಿಮಗೆ ಹೊಟ್ಟೆ ತುಂಬಾ ಅನ್ನಾದ್ರೂ ಹಾಕ್ತು ಹಾಕ್ತಿದ್ರಮ್ಮ. ಕಂಗಾಲಾಗ್ಬಿಟ್ಟಿದ್ದೀನಿ ಕಣ. ಬೆಳೆಯ ಹುಡುಗನ ಹಿಡಿದು ಹೆಚ್ಚು ಹೊಟ್ಟೆ ಉರಿಸಿ ಬಿಟ್ರಲ್ಲ ಆ ಪಾಪ ಹೊಡೆದಿರಲ್ಲ. ಈಗ ಅದು ನೀರಿಗೆ ಬಿದ್ದ ನನ್ನ ಮಗನ್ನ ಬಲ ಬೇಸಿ ಎಳ್ಕೊಂಡು ಹೋಗ್ಬಿಟ್ಟಿದ್ರು ಆ ರಾಜ್ಯದವರು. ಕಟ್ಟಿದ ತಿರುಗಿ ಬಂದಾಯ್ತಲ್ಲ, ನೀನ್ ಯಾವ ಗಲ್ತಿ ಹತ್ಕೊಂಡೆ ಅಂದ್ರೆ ನಿಮ್ದೇ ನೆನಪು. ನಿದ್ದ ಬಂತು ಅಂದ್ರೆ ನಿಂದೇ ಕನಸು. ಹಗಲು ರಾತ್ರಿ ನಿನಗಾಗಿ ಕರಿದಿ ಕರಿದಿ ಹೋಗೋಣ. ಅಣ್ಣ ಅಣ್ಣ ತಿಂದು ಮೂರ್ ದಿನ ಆಯ್ತಂತೆ. ಹೌದಲ್ಲಪ್ಪ. ಅಯ್ಯೋ ನನ್ನ ಕಂದ ಬಪ್ಪಾದ. ನಮ್ಮನೆ ಮಹಾರಾಜರು ಚೆನ್ನಾಗಿದ್ದಾರೆ. ಮನವರ ಚೆನ್ನಾಗಿದ್ದಾರೆ. ನೀನಿರೋದಕ್ಕೆ ಹಾಕೋಣೆ. ಯುಗಂಧರ ಮಹಾಮಂತ್ರಿಗಳು ಇನ್ನೇನು ಹೇಳಿದ್ರಪ್ಪ? ಅಷ್ಟೇ, ಸಿಂಹಪುರಕ್ಕೆ ಹೋಗು, ನೀವು ಸಹಾಯಕ್ಕಿದ್ದೀರಿ ಅಂತ ಹೇಳಿದ್ರು. ಅಚ್ಚುಕಟ್ಟಾಗಿದೆ, ಏರ್ಪಾಡಲ್ಲ. ಯಾಕಪ್ಪ ಯಾಕೆ ನಿಡ್ತಾ ಇದ್ದೀಯ? ಇದೇ ನನ್ನ ಹೊಸ ಅಸ್ತ್ರ. ಯಾವುದು? ಅದೇ ನೀವು ಪ್ರಯೋಗ ಮಾಡಿದೆಯಲ್ಲ ಕೇಶಾಸ್ತ್ರ. ಅಲ್ಲ, ಆ ಕೂದಲು ನಿನ್ ರಕ್ಷಣೆ ಮಾಡುತ್ತೀಯ. ತುಂಬಿರ, ಈ ಜನ್ಮದಲ್ಲಿ ನೀನು ಒಳ್ಳೆ ಗುಣಕಾರ ಆಗಲ್ಲ. ಯಾಕಮ್ಮ ಸುಳ್ಳಕ್ಕೆ ಮುಂಜಾಗ್ರತೆ ಕ್ರಮ. ಅಲ್ಲಮ್ಮ, ಕೂಡಲಿಂದ ಹೇಗೆ ಗೊತ್ತಾಗುತ್ತೆ? ಅದಕ್ಕೇನು ಬಾಯಿ ಇದೆಯೇ? ನೋಡು ನಾಗರಾಜ, ಹೊರಗಡೆಯಿಂದ ಬಂದ ತಕ್ಷಣ ಕೂದಲು ಸರಿಯಾಗಿದೆಯೋ ಇಲ್ಲೋ ಅಂತ ನೋಡ್ತೀನಿ. ಇಟ್ಕೋಗಿದ್ರೆ ಬಾಗಿಲನ್ನ ಯಾರೋ ತೆಗೆದಿದ್ದಾರೆ ಅಂತ ಅರ್ಥ. ಆಗ ನಾವು ಎಚ್ಚರಿಕೆಯಿಂದ ಇರಬಹುದು. ಅಣ್ಣ ಜಾಗ್ರೆ ಜಾಗ. ನಾನು ಬರ್ತೀನಿ ಬರ್ತೀನಮ್ಮ. ಮತ್ತೆ ಯಾವಾಗ ಬರ್ತೀಯಪ್ಪ? ರಾತ್ರಿಗೆ. ಅಮ್ಮ, ಒಂದೆರಡು ದಿವಸ ತಡವಾದ್ರೂ ನೀವೇನ್ ಭಯಪಡಬೇಕಾಗಿಲ್ಲ. ನನಗೊಂದು ವೇಳೆ ಅಪಾಯ ಸಂಭವಿಸಿದ್ರೆ ಮಾತ್ರ ಸುದ್ದಿನ ಯುಗಂಧ ಮಹಾಮಂತ್ರಿಗಳು ತಿಳಿಸ್ಬಿಡಿ. ನಾನು ಬರ್ತೀನಿ. ಬೇಡ ಬೇಡ, ಸದ್ಯದ ಪರಿಸ್ಥಿತಿಯಲ್ಲಿ ನಾವಿಬ್ರು ಜೊತೆಯಾಗಿರೋದು ಕ್ಷಮ ಅಲ್ಲ. ಅಮ್ಮ ಮತ್ತೆ ಶಿವ ಏನ್ ಮಾಡ್ತೀಯ? ನಿಂದು ಯಾವಾಗಲೂ ಇದೇ ಬರ.
ಮಾಡಿದ್ವಿ ಪ್ರಭು. ಹೇಗಿದೆ ಮಾಡಿ ವಾದ್ಯವಲ್ಲ ಪ್ರಭು, ಇದರ ಪ್ರತಿಕ್ರಿಯೆ ನೋಡಿದ್ರೆ ನಾಗಬೇಣಿ ಹೇಗಿದ? ಭಯಪಡಬೇಡಿ ರಾಜಕುಮಾರಿ, ಕೇವಲ ವಿನೋದ, ನೋಡುತ್ತಲೇ ಭಯಂಕರ ಕರಾಳ ಖಡ್ಗ. ರಾಜಕುಮಾರಿ ಹೇಗೆ ದಯಮಾಡ್ತಿ? ಕಂಡರಿಯದ ಕೇಳರಿಯದ ಚಿತ್ರ ವಿಚಿತ್ರವಾದ ಅಸ್ತ್ರಗಳನ್ನು ಸೃಷ್ಟಿಸಬೇಕೆಂದು ಆಹರಣಿಸಿಯೂ ಶ್ರಮಪಡುತ್ತಿದ್ದೇನೆ. ನಮ್ಮ ಪೂರ್ವಜರು ಅಥರ್ವಣ ವೇದದಲ್ಲಿ ಅಲಕ್ಷ ಮಾಡುತ್ತಿರೆಂದರೆ ನಾವು ಹಿಂದುಳಿಯುವುದಕ್ಕೆ ಕಾರಣವಾಗಿ ರಾಜಕುಮಾರಿ ಲೋಕವೇ ದಕ್ಷ ಬೆರಗಾಗುವಂತಹ ಮಹಾಯಂತ್ರವೊಂದನ್ನು ಸೃಷ್ಟಿಸಲು ಯೋಚಿಸುತ್ತಿದ್ದೇನೆ. ಆ ಯಂತ್ರ 50 ಯೋಜನ ದೂರದಿಂದಲೇ ದೇಶವನ್ನು ಧ್ವಂಸ ಮಾಡಿಬಿಡುವುದು ಆ ಅಂತಹ ಯಂತ್ರ. ಮೊದಲು ಆಶಯ ಸೃಷ್ಟಿಸಿತು, ಒಡನೆ ಧರ್ಮಪುರಿ, ಧರ್ಮಪುರಿಯ ಸುತ್ತಮುತ್ತಲ ರಾಜ್ಯಗಳನ್ನು ಕೈವಶ ಮಾಡಿಕೊಂಡು ಜಗತ್ತನ್ನೇ ರೀತಿ ಚಕ್ರವರ್ತಿಯಾಗುತ್ತೆ. ಸಾವಧಾನ ಪ್ರಭು, 40 ದಿವಸ ಹೋಮ ಸಾಂಗವಾಗಿ ನಡೆಯಲಿ, ಮನೆಯು ಒಂದು ಕೂಡಲಿ. ನಂತರ ಹೋಮಕ್ಕೆ ಅಡ್ಡಿಗಳಿದೆ, ಮುಳ್ಳಂದು ಮುಳ್ಳೈತೆ, ಕಾಳು ಕೋಣದ ಒಂಬೈತೆ, ಗಂಗೈರುಂಡದ ತಲೆಗಳು ಇಳ್ಳೈತೆ. ಒಳ್ಳೆ ಒಳ್ಳೆ ಗುರುವೈತೆ, ಒಳ್ಳೆ ಒಳ್ಳೆ ಹುಲುಗು ಗುರುವೈತೆ, ಕೆಲಸಕಾರರು ಬಟ್ಟೆ ಹುಲುಗು ಗುರು, ಕಿರಣ ಕಸುಕು ತುಂಬ ನರಸಿಂಹನ ಗುರು. ಒಳ್ಳೆ ಒಳ್ಳೆ ಹುಲುಗು ಗುರುವೈತೆ, ಒಳ್ಳೆ ಒಳ್ಳೆ ಹುಲುಗು ಗುರುವೈತೆ. ಅಪ್ಪರಿಸಿದ ಹುಲಿಯ ತಪ್ಪ ಎಣಿಸಿದನು, ಅಪ್ಪರಿಸಿದ ಹುಲಿಯ ತಪ್ಪ ಎಣಿಸಿದನು.
ನಿಮಗಾಗಿ ತಂದೆನು, ಕರ್ಮವನ್ನು ತಿಳಿದನು ನಿಮಗಾಗಿ ತಂದೆನು. ಅಗ್ಗದ ಬೆಳಗಿಲ್ಲಿ ಮಾರಿ ಹೋಗುವೆನು, ಅಗ್ಗದ ಬೆಳಗಿಲ್ಲಿ ಮಾರಿ ಹೋಗುವೆನು. ಒಳ್ಳೆ ಹೊಲುವು ಗುರುವೈತೆ, ಒಳ್ಳೆ ಒಳ್ಳೆ ಹೊಲುವು ಗುರುವೈತೆ. ಗುಡ್ಡಗಾಡಿನ ಗತ್ತಿ ಹೈದನು ನಾನು, ಗುಡ್ಡಗಾಡಿನ ಗತ್ತಿ ಹೈದನು ನಾನು. ಎಲ್ಲ ರೋಗಕ್ಕೂ ಮದ್ದು ನೀಡಬಲ್ಲವನು, ಸಂತನ ರೋಗಕ್ಕೂ ಮನಸ್ಸಿನ ರೋಗಕ್ಕೂ, ಸಂತನ ರೋಗಕ್ಕೂ ಮನಸ್ಸಿನ ರೋಗಕ್ಕೂ ಸರಿಯಾದ ಮದ್ದಿಟ್ಟು ಹೋಗುವುದು ನಾನು, ಸರಿಯಾದ ಮದ್ದಿಟ್ಟೆ ಹೋಗುವುದು ನಾನು. ಒಳ್ಳೆ ಒಳ್ಳೆ ಒಲಿಬು ಗುರುವೈತೆ, ಒಳ್ಳೆ ಒಳ್ಳೆ ಒಲಿಬು ಗುರುವೈತೆ. ಕಿರತಾಲು ಗುರು ಪಚ್ಚೆ ಹುಲುಬು ಗುರು, ಹಿರಣ್ಯ ಕಸಿತು ತಂದ ನರಸಿಂಹನು ಗುರು. ಒಳ್ಳೆ ಒಳ್ಳೆ ಒಲಿಬು ಗುರುವೈತೆ. ಕಾಳಿ ಮಾತಾಳಿ ಭಯಂಕರ ಕಾಳಿ ಭೈರವ ತಾಳಿ ಬೆಟ್ಟದ ಕಾಲವನ್ನು ಗುಡ್ಡದಿಂದ ಬಂದ್ರು ಅನ್ನಾನು. ಹೋಗೋಂಡಿದ್ರೆ ಬೆಟ್ಟುವ ಭೈರವಾನ್ನಿ ಈಗಂದ್ರೆ ಚಪ್ಪ ಬಾಯಿ ಮುಚ್ಕೊಂಡವ್ರಲ್ಲ ಬಂದು ಬಿಟ್ರಪ್ಪ. ಅಯ್ಯ ಬೆಟ್ಟದ ಭೈರವ ಮಗಳಪ್ಪ ಒದ್ರೆ ಕಾಲಿಯ ಜಲ ಇವ್ರು. ಯಾಕ್ರಣ್ಣ ಏನ್ ಬೇಕಾಗಿತ್ತಣ್ಣ? ನೀತವ ಹುಲಿ ಕೊಟ್ಟಿದ್ಯಾ? ಯಾಕೆ ನಿಂಗೆ ಕೊದ್ದು ಕಮ್ಮಿ ಆಗೈತಾ? ನನ್ ತದಿಲ್ಲ ಅದಿದೆ ಇದಿದೆ ಅಂತ ಮಾರ್ತಾ ಇದೆ ಕೊದ್ದಿಂದ. ಸಂಚಿ ಕೈ ಹಾಕ್ ನೋಡ್ಲ. ಸಂಚಿ ಕೈ ಹಾಕ್ತೀಯಾ? ಹಾಕುಬಾ. ಹಂಗೆ ಅರ್ದು ಬಿಟ್ಟು ಹಾಕು ಕಿರುಬರ ಮರಿ ನಿಮ್ಮ ಪಾಪ ಮಾಡ್ಕೋಬೇಡ ಬೈರ್ಬ. ಮಹಾರಾಜರ್ ಕೇಳಿ ವರಹ ಕೊಡಿಸ್ತೀವಿ, ಹುಲಿ ಕೊಟ್ಬಿಡು. ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಇಲ್ಲ ಅಂದ ನಾನು ಮಾಡಕ್ಕಿಲ್ಲ ಅಂದೆ. ನಮ್ ತಾತ್ಮಿಗೆ 16ನೇ ಮದುವೆ ಆಗೈತೆ, ಇದರಾಗಿ ಮೊದಲನೇಶಿಯ ಆರನ್ನು ಕೊಡಬೇಕು. ಕೊಡೋಣ ದಾರ್ಯೋ? ಏ ಒಳ್ಳೆ ಮಾತಿಂದ ಅರಮನೆ ಬರ್ತೀಯೋ? ಇಲ್ಲ ಬರಕಿಲ್ಲ ಅಂದ್ರೆ ಏನ್ ಮಾಡ್ತೀಯ? ರಾಜ್ಯದಲ್ಲಿ ಇಂತ ಕೈ ಕಾಲು ಕಟ್ಟಿ ಹೇಳ್ಕೊಂಡೋಗ್ತೀನಿ. ಶಾಂತಿ ತಗೋ ಮರಿ, ಶಾಂತಿ ತಗೋ. ಈ ಜನಗಳಿಗಂತೂ ಬುದ್ಧಿ ಇಲ್ಲ ಮೃಗದಂಗ ಆಡ್ತಾರೆ ಅಂದ್ರೆ ನೀನು ಹಂಗೆ ಆಡದ? ಯಾಕ್ರಪ್ಪ ಪಿಳಿ ಪಿಳಿ ಅಂತ ಕಂಡ್ಬಿಡ್ತಾ ಇದ್ದೀರಿ? ನಡೀಲಿ ಹೋಗಲ್ಲ ನೋಡ್ ಮರಿ. ನಮಗೆಷ್ಟೇ ಬಲ ಇದ್ರು ರಾಜಾಜ್ಞೆ ಮೀರ್ಬಾರ್ದು. ನಾವು ಯಾವ್ಯಾವ ದೇಶದಾಗ ಇರ್ತೀವೋ ಆಯಾ ದೇಶದ ಪ್ರಜೆಗಳಿಗೆ ನಡ್ಕೊಂಡ್ಬಿಡ್ಬೇಕು. ನಡಿಯಪ್ಪ ನಡಿಯಮ್ಮ ನಡಿ ಹೋಗ ಬಾಣ್ಣ ನಡ್ರಪ್ಪ ಬಂದ್ರೋ. ಮಹಾಪ್ರಭು ಹುಲಿ ಕೊದ್ದಿರುವ ಮನುಷ್ಯನನ್ನ ಕರೆದು ತಂದಿದ್ದೇವೆ. ಕಳಿಸೋಳೆ ಕಾಲಕೇತು, ಇಲ್ಲಿ ಯಾವ ಆತಂಕವೂ ಇಲ್ಲದೆ ನಿನ್ನ ಹೋಮದ ಅಧ್ಯಾಯವನ್ನು ಮಂಗಳಕರವಾಗಿ ಪ್ರಾರಂಭಿಸಬಹುದು. ಕೊಬ್ಬಿರುವವನನ್ನು ಕರೆತನು ಎಂದರೆ ಈ ಕೊಬ್ಬಿದವನನ್ನು ಕರೆತರುವುದೇನು? ಇದೇನು ರಾಜಮಂದಿರವೋ ಮೃಗ ಶಾಲೆಯೋ? ಎದುರ್ಕೋಬೇಡಿ ನನ್ನ ನೋಡಿ, ನೀನು ತಿನ್ನೋ ಹಸುವಿಗಿಂತಾನು ಸಾಧು ಪ್ರಾಣಿ. ನಾನ್ ಮನಿ ಕೊಡೋವಾಗ್ಲೂ ನನ್ ಬಿಟ್ಟಿರಕ್ಕಿಲ್ಲ ಅಂತೈತೆ. ಅಲ್ಲ ಕಣ್ಬಿ ಎಂದು ಇಲ್ಲದ್ದು ಬಾಬದ ಕುತ್ಕೋಬ ಎದುರ್ಕೋಬೇಡ ಕುತ್ಕೋಬ. ಏನ್ ಬುದ್ಧಿ ಎಂದು ಇಲ್ಲದ್ದು ಮಾರಾದ್ರೆ ಹಿಂದೆ ಕರೆಸಿಬಿಟ್ರು ಅಂತ ನನ್ನೇ ನಂಬ್ಕೊಂಡ್ರೆ ಈ ನನ್ನ ಮರಿನ ಒಂಟಿಯಾಗಿ ಬಿಟ್ಬಿಟ್ಟು ಬರೋದು ಪಸಂದ ಆಗಿರ್ತೈತ? ಯೋಚನೆ ಮಾಡಿ ನೋಡ್ ಮಗ. ಮಹಾರಾಜರು ದೊಡ್ಡವರು ಓಸಿ ಭಯ ಭಕ್ತಿಯಿಂದ ನಡ್ಕೋಬೇಕು. ಕುತ್ಕೊಂಡ್ರು ಹಿಡ್ಕಲ ಮಗ. ಆಹಾಹಾ ಏನಪ್ಪ ಇದು, ಅರಮನೆನ ಸ್ವರ್ಗಲೋಕನ? ಓಹೋ ದೊಡ್ಡ ಮನೆ. ಏಯ್ ಒಂದ್ ಕೆಲ್ಸ ನೋಡು, ಮನೆ ಆಮೇಲೆ. ಆಹಾ ದೊಡ್ಡ ಮನಸ್ಸು, ಬೋ ದೊಡ್ಡ ಮನಸ್ಸು. ಬುದ್ಧಿ ಅಡಿಯ ಈ ಬೆಟ್ಟದ ಬೈರ ಸುಳ್ಳು ಹೇಳಕ್ಕಿಲ್ಲ ಇವ್ರಿಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಕಣ್ಬಿ. ಏನದೇ ಕೋಪ ಮಾಡ್ಕೋಬೇಡಿ ನನ್ನ ಅಡಿಯ, ತಮಗೂ ಈ ನನ್ನ ಕಿರುಬನ ಮರಿಗೂ ಏನು ವ್ಯತ್ಯಾಸ ಇಲ್ಲ ಅಂದೆ. ಅಂದ್ರೆ ಅಷ್ಟು ಧೈರ್ಯಶಾಲಿಗಳು ಸಾವು ಅಂತ. ರತ್ನ ಇಲ್ಲಿ ಐತೆ. ಇಲ್ಲಿ ನಾರಿ ರತ್ನ. ಏನಂದ ಏನ್ ಚಂದ, ಓ ಪಸಂದ. ಭೂಲೋಕನನ್ನ ತಡ್ಕಾರ್ದ್ರು ಸಿಕ್ಕಾಕಿಲ್ಲ ಇಂಥ ಚಲೆ. ಅಧಿಕ ಪ್ರಸಂಗಿ, ಪ್ರಭುಗಳ ಸಮ್ಮುಖದಲ್ಲಿ ರಾಜಕುಮಾರಿಯ ಸೌಂದರ್ಯವನ್ನು ವರ್ಣಿಸ್ತೀಯ. ಹೆದರ್ಕೋಬೇಡ ರಾಜಕುಮಾರಿ,
ಕೋಪ ದ್ವೇಷ ಮಾತ್ಸರ್ಯ ಯಾವುದು ಹತ್ರ ಸುರಿಯಾಕಿಲ್ಲ ಇದು ಕೊಲ್ಲಾಗಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ಏನು ಮಾಡಿಸಿಲ್ಲ ಅಷ್ಟು ಮಹಾಪ್ರಭು ಇವರನ್ನು ಬಂದು ನೀ ಸೆರೆಯಲ್ಲಿ ತಳ್ಳಿ ಕೈಗೆ ಕೊಡಬೇಕಾದ ಪದಕವನ್ನು ಕೋಳಿಗೆ ಹಾಕಿದ್ದಾರೆ ದ್ರೋಹಿ ಬದೇ ಕೈ ಕೊಡೋ ಗುಣ ಈ ಬೆಟ್ಟದ ಭೈರವನ ಕುಂದಾಗೇ ಬಂದಿಲ್ಲ ಪೂಜೆ ಮಾಡಿದ ಹುಲಿಯೊಬ್ಬರು ನೇರ ಕತ್ತಿಯೇ ಹಾಕಿದ್ರೆ ಮೈಮೇ ಹೆಚ್ಚು ಅಂತ ಹಾಕದೆ ಅದೇ ಈ ಭೈರವನ ಕೈ ಚಳಕ ನಿಮಗಿನ್ನೂ ಗೊತ್ತಿಲ್ಲ ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀವ್ರಿ ಭೈರವ ಒಡೆಯ ಹುಡುಕಿ ತಕ ಬಂದಿದ್ದೀನಿ ಕಂಡ ನಡೆಯ ತಂದಿರುವಷ್ಟು ಸನ್ನಿಧಾನ ಕೊಟ್ಟಿಸು ಉಂಟಾಗುದ್ದಿ ದಿವ್ಯೋಸ್ತ ಮಾಡಕ್ ತಗೊಂಡ್ಬಂದಿವ್ರಿ ಸನಿ ನಡಗಿ ಸ್ವಂತ ಬಗ್ಗಿ ಅಲ್ಲುಡ್ರಿ ಹೆಜ್ಜೆ ಹಾಕೋ ಮುದುಕಿರ್ನ ಚಿಗುರು ಮೀಸ ಐತಿರ್ನ ಮಾಡ್ಬೇಕು ಅಂತ ಇಟ್ಟಿವ್ರಿ ನೂರು ಬಂಗಾರ ವರ್ಗಗಳನ್ನು ಕೊಡಿಸುತ್ತೇನೆ ಕೊಟ್ಟು ಹೋಗು ಬಂಗಾರ ಈ ಬೈರವನ್ನ ಏನ್ ಮಾಡ್ದೈತೆ ನನ್ ನೋಡಿಯ ಮತ್ತೆ ಇನ್ನೇನು ಬೇಕು ಕೇಳು ಕೊಟ್ಟೀರಾ ಓಹೋ ನಾ ಕೇಳಿದ್ರು ಕೊಟ್ಟೀರಾ ಹಂಗಾದ್ರೆ ಬಂಗಾರದಂಗಿರೋ ಈ ಯುವರಾಣಿ ಬಂತೀ ನಾಯಿನ ಸುತಿ ನಾಯಿ ನಂಬಿಕೆ ಪ್ರಾಣಿ ನಂಬಬಹುದು ನರಿ ಅಂದಲ್ರ ಒಡೆಯ ಈ ಬಂಗಾರದಂಗಿರೋ ಯುವರಾಣಿ ಕೈನಾಗಿರೋ ಆ ದೀಸಣಿಗೆ ನಾ ನನಗೆ ಅದರಿಂದ ನಿಮ್ಗೆ ಏನ್ ಪ್ರಯೋಜನ ಬೇಡುವ ನಮ್ ರಾಣಿಗೆ ಬಹುಮಾನ ಕೊಡಕ್ಕೆ ನನಗೆ ನದಿಯಾಗಿದೆ ಏನೇ ಇಲ್ರ ಇಲ್ರ ಅವಳೇ ನನ್ ರಾಣಿ ಅಂತ ಮನಸ್ಸಿನಾಗ ಅಂದ್ಕೊಂಡ್ಬಿಟ್ಟಿದ್ದೀನಿ ಒಂದೇ ಒಂದ್ಸಲ ಅವಳು ನನ್ ನೋಡಿದ್ಲು ನಾನು ಅವಳು ನೋಡ್ಬಿಟ್ಟೆ ಕಣ್ಣು ಕಣ್ಣು ಸೇರ್ತು ಮನಸ್ಸು ಮನಸ್ಸು ಒಂದಾಯ್ತು ಇಲ್ಲಿ ಈ ಬೆಟ್ಟದ ಭೈರವನ್ನ ಕೈ ಹಿಡಿಯೋದು ಒಂದೇ ಉಳಿದಿರೋದು ರಾಜ್ಕುಮಾರಿ ಒಪ್ಪಿಗೆ ಆಯ್ತ ಸಣ್ಣಗೆ ಕೊಡ್ತೀಯ ಉಳಿಕೊಬ್ಬು ಮಾತಾಡಿ ಅವರು ಒಪ್ಪಿಸ್ಕೋಬೇಕು ಕಾಲಕ್ಕೇತು ಅಜ್ಜಿತೆ ನನ್ನ ನಡಿಯ ಬರ್ತೀನಿ ರಾಜ್ಕುಮಾರೇ ಬರ್ತೀನಿ ಬರೇ ಬರಿ ನಾನೆಲ್ಲ ಕಂಡುಬಿಡಿ ಕೂತ್ಕೊಳ್ಳಿ ಏನೆ ಏನಂದೆ ಹಿಂದೆ ಬಂದ ಕಿವಿಗಿಂತ ಹಿಂದೆ ಬಂದ ಕೋಡು ಚೂಪು ಅಂದ ಹಾಗೆ ನೀನೇ ಅಲ್ಲ ಮೊನ್ನೆ ಬಂದವಳು ನೀನು ನನ್ನ ಮಗನ್ನ ನನ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ಕೊಡ್ತೇನೆ ಚಿರುಮಣಿ ಗಂಡ ಹಿಂದೆ ಬಂದ್ ಕರಿಗೆ ನಗಲಂತ ಮಾತಾಡ್ತಿದ್ರೆ ಮಧ್ಯೆ ಮೂತು ಉರ್ರ ಅಂತ ಬಂದ್ಬಿಡ್ತಿರಲ್ಲ ನಿಮ್ಗೆ ಬಂತು ಕೇಳ್ಗಾಲ ಅಂತೀನಿ ಊರು ಹೋಗು ಅನ್ನತ್ತೆ ಕಾರ್ ಬಾ ಅಂತೆ ಇವತ್ತು ಮನೆ ಹಾಳ್ತಾನ ಅಯ್ಯೋ 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 ಯಾರೇ ಮನೆ ಹಾಳಿ ನೀವು ನಾನೇ ನನ್ನ ಮಗನ್ಗೆ ಮದುವೆ ಮಾಡ್ಕೊಂಡು ನನ್ನಿಂದನೇ ದೂರ ಮಾಡಿ ನನ್ನೇ ಮನೆ ಹಾಳಿ ಅಂತೀಯನೆ ಕೇಳ್ದಿಯ ಕೇಳ್ದಿಯ ಸುಪ್ಪಾಯಣ್ಣ ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಸಾಕಿ ದೊಡ್ಡವನ ಮಾಡಿ ಮಗನ ಕೈ ಕೊಟ್ರೆ ಇವತ್ತು ನನ್ನೇ ಮನೆ ಹಾಳಿ ಅಂತಾನಲ್ಲ ಮಾಯಾಂಗಿರಿ ಮಾಯಾಂಗಿರಿ ನೀನು ಹೇಳಿ ಸುಪ್ಪಾಯಿ ಮೋವ ನಮ್ಮ ಮದುವೆ ಮಾಡಿದವರು ನಾನು ಅವನೀರವಾಗಿರ್ದ ನೋಡಿ ಸಂತೋಷ ಪಡ್ಬೇಕು ಬೇಡವೋ ನಮ್ಮವರು ನಮ್ಮ ಪ್ರೀತಿಯಿಂದ ಒಂದು ಜೇನಿದ್ದ ಹೂವು ತಂದ್ಕೊಟ್ರೆ ಸಾಕು ರಾಕ್ಷಸಿ ಹಾಗಾಡ್ತಾರೆ ಯಾರ ರಾಕ್ಷಸಿ ನೀವೇ ನೀನೇ ರಾಕ್ಷಸಿ ನಿಮ್ಮಮ್ಮ ರಾಕ್ಷಸಿ ನಿಮ್ಮ ಅಜ್ಜಿ ರಾಕ್ಷಸಿ ಕಡೆ ಏನಂದ್ರಿ ನಾನು ರಾಕ್ಷಸಿ ನಿಮ್ ಯೋಗ್ಯತೆ ಊರಿಗೆಲ್ಲ ಗೊತ್ತಿದೆ ಮದುವೆ ಆದ ವರ್ಷನೇ ಮನೆಯಿಂದ ಜಗಳಕ್ಕಾದು ಗಂಡನು ಓಡಿಸ್ತವರು ನೀನು ರಾಕ್ಷಸಿ ಅಲ್ಲಿಗೆ ಸಿಪಾಯಿಮಾವ ಅಮ್ಮಯ್ಯ ಚೋಟುದ್ದ ಇರೋಳು ಮಾರುದ್ದ ನಾಲ್ಕೆ ತಾಕ್ತೀಯನೆ ತಾಳು ನಿಮ್ ನಾಲ್ಗೆ ಸೇರಿ ಬುದ್ಧಿ ಕಲಿಸ್ತೀನಿ ಬುದ್ಧಿ ಕಲಿಸ್ತೀರ ಏನೇ ಮಾಡ್ತೀಯಾ ಮಾಡ್ತೀನಿ ತೊಳೆ ದರ್ದ ಹತ್ರ ಬಂದು ಮಾಡ್ತೀನಿ ಮಾಡ್ತೀಯ ಮುಖ ಮೂರು ಕಡೆ ಹಾಗೆ ಕೊಡೋಣ ಕಟ್ಟಿನ ಏನ್ ಮಾಡ್ತಾರ ನೋಡ್ತೀನಿ ಮೋಸ ಮಾಡ್ಬಿಟ್ಟೆ ಮೋಸ ಮಾಡ್ಬಿಟ್ಟೆ ಮೆತ್ತಿಗಿರೋಣ ಜೊತೆಗೆ ಮೆಣಸು ಪುಡಿ ಸೇರಿಸಿ ಉಣಿ ಕೊಟ್ಟು ಹಾಡ್ಬಿಟ್ಟು ಮೋಸ ಮಾಡ್ಬಿಟ್ಟೆ ಇದರಿಂದ ನಾವು ಏನು ಸಾಧಿಸಿದಂತಾಗುವುದಿಲ್ಲ ಯಾಕೆ ಮಂತ್ರಿಗಳೇ ಎರಡಾಗಿರುವ ಮಣಿಯ ಭಾಗಗಳು ಒಂದುಗೂಡಿದರೆ ಅದರ ಮಹಿಮೆಯು ಪ್ರಕಟವಾಗುವುದು ಹೋಮ ನಿರಾತಂಕವಾಗಿ ಸಾಗಲಿ ಅವಶ್ಯಕವಾದರೆ ಅತ್ಯವಶ್ಯಕ ಸಹಾಯಗಳನ್ನು ಮಾಡಿ ಈ ಮಧ್ಯೆ ಹೋಮ ನಡೆಯುವ ಸ್ಥಳವನ್ನು ಮಣಿ ಅಡಿಗರ ರಹಸ್ಯ ತಾಣವನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡಿ ಹಾಗೆ ಮಣಿಯು ಒಂದಾದೊಡನೆ ಅದು ನಮ್ಮ ಕೈ ಸೇರಬೇಕು ಶತ್ರುಗಳಲ್ಲಿ ಉಳಿದರೆ ಅಪಾಯ
ಮಹಾಪ್ರಭು ನಮ್ಮ ಕುಟ್ಟಿನ ರಟ್ಟು ಮಾಡಲು ಬಂದಿದ್ದಾನೆ. ನಿನಗೆಲ್ಲೋ ಭ್ರಾಂತಿ, ಕಪಟವಿಲ್ಲದ ನೋಟ, ವಂಚನೆಯಿಂದ ಅವನ ಮಾತುಗಳು, ಅದನ್ನು ಜ್ಞಾಪಿಸಿಕೊ. ನಿಜವಾಗಿ ಅವನು ವನವಾಸಿ ಇರಬೇಕು. ಗೂಢಚಾರಿಯಾಗಿದ್ದರೆ ಚಿರತೆಯನ್ನು ಏಕೆ ಹಿಡಿದು ಬರ್ತಿದ್ದ? ಧನೇವಸು ಸರಿಯಾಗಿ ಕೇಳಿದೆ. ಭಟ್ರೆ, ನೀವು ನಾಲ್ಕು ದಿಕ್ಕಿಗೂ ಹೋಗಿ ಹುಲಿ ಎಲ್ಲಿದ್ರೂ ಸರಿ ಆಟಿಸಿಕೊಂಡು ಬನ್ನಿ. ಮಹಾಪ್ರಭು, ನರಭಕ್ಷಕ ಹುಲಿ ಇಲ್ಲೇ ಬಂದು ನೀರು ಕುಡಿಯುವುದು. ಓಹೋ, ಅಂದರೆ ವಸು ನೀನು ಇಲ್ಲೇ ಕೊಡ್ತೀರು? ಬಾ ತಾಲ್ಕೇತು.
ಹೋಗಬೇಕು. ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ನನಗೇನಾಗಿದೆ? ಚೆನ್ನಾಗಿದೆ. ನನ್ನಿಂದಾಗ ನಿಮ್ಗೆ ಅದೆಷ್ಟು ಕಷ್ಟವಾಯ್ತು. ನೀವು ದಾಸ ಬಿಟ್ಟು ಹುಲಿ ಜೊತೆ ಹೋರಾಡಿ ನನ್ನ ಪ್ರಾಣ ಉಳಿಸಿದ್ರಿ. ಯಾರ ಆಪತ್ನಲ್ಲಿದ್ರು ಅವ್ರನ್ನ ರಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ ರಾಜಕುಮಾರ್. ನಿಮ್ಮ ಈ ಉಪಕಾರಕ್ಕೆ ಯಾವ ರೀತಿ ಪ್ರತೀಕಾರ ಮಾಡಬೇಕು ನನಗೆ ತಿಳಿದಾಗಿದೆ. ನಾನು ತಿಳಿಸಲ ನನ್ನ ಗತಿಯಾಗಿ ಬಂಧಿಸಿ ಒಂದು ಒಂದು ಸಾಂಗವಾಗಿ ಮುಗಿಯಿತು. ಮೊದಲನೇ ದಿನದ ಹೋಮ ಯಾವ ಅಡ್ಡಿ ಆತಂಕಗಳೂ ಇಲ್ಲದೆ ಬಹಳ ಸಂತೋಷ ಕಾಲಕ್ಕೆದ್ದು. ಇಷ್ಟಕ್ಕೆಲ್ಲ ರಾಜಕುಮಾರನೇ ಕಾರಣ. ನನ್ನ ಮಗಳ ಪ್ರಾಣ ರಕ್ಷಣೆ ಮಾಡಿದ್ದಲ್ಲದೆ ಹುಲಿಯನ್ನು ಕೊಂದು ಉಪಕಾರ ಮಾಡಿದ. ಅವನಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು. ಪ್ರಭು, ಹಿಂದೆ ಮುಂದೆ ತಿಳಿಯದೆ ಅನಿರೀಕ್ಷಿತವಾಗಿ ಆಗಮಿಸಿದ ಅಪರಿಚಿತನಲ್ಲಿ ಅತಿಯಾಗಿ ಅಕ್ಕರೆ ತೋರುವುದು, ಮಿತಿಯಿಲ್ಲದೆ ನಂಬುವುದು ಹಿತವಲ್ಲ. ಎಂದು ಎಲ್ಲಿಂದ ಯಾವಾಗ ಅಪಾಯ ಎದುರಾಗುವುದು ತಿಳಿಯದು ಪ್ರಭು. ಹೌದು ಅಪ್ಪಾಜಿ, ಯಾವಾಗ ಯಾರಿಂದ ಹೇಗೆ ಅಪಾಯ ಎದುರಾಗುವುದೋ ತಿಳಿಯುವುದು ಕಷ್ಟ. ರಾಜನೀತಿಯನ್ನು ಅರಿದು ಕುರಿದು ಬಿಟ್ಟಿರಬೇಕು.
ನಿನ್ನ ಜಾಣ್ಮೆಗೆ ಸಾಟಿ ಈರೇಳು ಲೋಕಗಳಲ್ಲಿಯೂ ಇಲ್ಲ. ಈ ಕಾಲಕೇತುವಿನ ಮನಸ್ಸಿನಲ್ಲಿ ನಡೆಸುವುದು ಒಂದೇ, ನಿನ್ನ ಮನಸ್ಸಿನಲ್ಲಿ ಎಣಿಸುವುದು ಒಂದೇ, ಎರಡೂ ಒಂದೇ. ಏನಾಯ್ತು ವಸುಮತಿ? ಪ್ರಾಣಕ್ಕೆ ಆಪತ್ತು ಒದಗಿ ಪ್ರಕಾಶಿ. ಉಪ್ಪರಿಗೆಯಲ್ಲಿ ಅಡ್ಡಾಡುತ್ತಿದ್ದ ನನಗೆ ಯಾವನೋಬ್ಬ ವಿಚಿತ್ರವಾದ ಯಂತ್ರದಿಂದ ಬಾಣವನ್ನು ಎಸೆದ, ಅದೃಷ್ಟವಶಾತ್ ತಪ್ಪಿಸಿಕೊಂಡೆ. ಆ ಬಾಣ ತಗುಲಿದ ತಕ್ಷಣ ಕೂದಲು ಹಾಗೆ ಉರಿದು ಹೋಯಿತು. ವಿಷಪೂರಿತ ಬಾಣ. ನಮ್ಮ ಅರಮನೆಯಲ್ಲಿ ರಕ್ಷಣೆ ಸಾಲವಾಗಿದೆ ಅಪ್ಪಾಜಿ. ವಿಕ್ರಮ, ಈ ದೇಶಕ್ಕೆ ಹೊಸದು ನೀನು, ನಿನ್ನ ಕೊಲ್ಲ ಬಯಸುವರು ಎಲ್ಲಿ ಯಾರಿರುವರು? ಸರಿಯಾದ ಪ್ರಶ್ನೆ. ಬಂದಿನ್ನು ಅರೆ ದಿವಸವಾಗಿಲ್ಲ, ಆಗಲೇ ಶತ್ರು ಹೇಗೆ ಉದ್ಭವಿಸುವುದು? ಆಹಾ, ನನ್ನ ಶತ್ರುಗಳು ಮಹಾ ಶತ್ರುರು, ಮೈಯೆಲ್ಲ ಕಣ್ಣಾಗಿ ನನ್ನನ್ನೇ ನೋಡುತ್ತಿರುವರು, ಎಲ್ಲಿದ್ದರೂ ಅನುಸರಿಸುವರು. ಪಾಪ, ಎಷ್ಟೋ ಬಾರಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿರುವರು, ಸಾಧ್ಯವಾಗದೆ ನಿಮ್ಮನ್ನೂ ಮುಚ್ಚಿರುವರು. ನಿಮ್ಮ ದೇಶವಾದದು ವಿಕ್ರಮ, ಕಳೆದುಕೊಂಡ ದೇಶ. ಕಾರಣ? ದಾಯಾದಿಗಳ ಅಸೂಯಾಗಲು. ನನ್ನ ಎಲ್ಲ ಸೈನ್ಯವನ್ನು ಕೊಡುತ್ತೇನೆ, ತೆಗೆದುಕೊಂಡು ಹೋಗಿ ಶತ್ರುಗಳನ್ನು ಸದೆಬಿಡದೆ ನನ್ನ ರಾಜ್ಯವನ್ನು ಸಂಪಾದನೆ ಮಾಡಿ. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಸ್ವಸಾಮರ್ಥ್ಯದಿಂದಲೇ ಹಿಡಿದಿರುವ ಕಾರ್ಯ ಸಾಧಿಸುತ್ತೇನೆ, ಅಪ್ಪಣೆ ಕೊಡಿ. ಎಲ್ಲಿಗೆ ವಿಕ್ರಮ? ಇಲ್ಲೇ ಅಡಗಿ ನನ್ನ ಕಂಡು ನಡುಗುತ್ತಿರುವ ಶತ್ರುವ ಇತಿಹಾಸ ತಿಳಿಯುವುದಕ್ಕೆ, ಯಾವ ರಹಸ್ಯ ತಾಣದಲ್ಲಿದ್ದು ದುಷ್ಟ ಕಾರ್ಯದಲ್ಲಿ ತೊಡಗಿದ್ದಾನೆ ಎಂದು ಕಂಡು ಹಿಡಿಯುವುದಕ್ಕೆ. ಮತ್ತೆ ನಮ್ಮ ಸಂದರ್ಶನ ಆದಷ್ಟು ಬೇಗ, ಮೊದಲು ಕರ್ತವ್ಯ ಅಲ್ವೇ? ರಾಜ್ಕುಮಾರಿ, ನಿನ್ನ ನೆನಪಾಗಿ, ನಮ್ಮ ಪ್ರೇಮದ ಸಂಕೇತವಾಗಿ ನನಗೆ ನಮ್ಮ ಕೊಡುತ್ತೇವೆ. ಬಿಳಿ ನವಿಲಿನ ರಕ್ತ, ಬಿಳಿ ನವಿಲಿನ ಗರಿ ಬೇಕು ನಾಳಿನ ಹೋಮಕ್ಕೆ. ಆಗಲಿ, ಮುಂದೆ ಭಟ್ರನ್ನು ಕಳಿಸುತ್ತೇನೆ. ನಾನು ಎಷ್ಟೋ ಜನನ ವಿಚಾರಿಸಿದ್ದೀನಿ, ಅವನು ಆ ಮನೆಗೆ ಹಿಂಭಾಗಲಿಂದಾಗಲಿ ಮುಂಭಾಗಲಿಂದಾಗಲಿ ಬಂದಿದ್ದನ್ನ ನೋಡೇ ಇಲ್ಲ ಅಂತಾರೆ. ಇಷ್ಟು ಸಾಕು, ಮುಂದಿನ ವಿಷಯ ನಾನು ನೋಡ್ಕೊಳ್ತೀನಿ. ಇದೊಂದು ಬಾಳ ಆಚಾರ. ಅಯ್ಯಾ ಬರ್ತೀನಿ ಅಮ್ಮ, ಅಮ್ಮ ಕೊಡ. ಹೇ
భవతి భిక్షాంగేహి భవతి భిక్షాంగేహి సాధువుడికి భిక్ష కలిసన్నా అది స్వీకరించి పూజరే అపచార సాధువుడికి అపచార ఎడగైరులు భిక్షాకు యా మదాంత ಬಲಗೆ ಏಟು ಬಿದ್ದು ನರಳುತ್ತಿದ್ದೇನೆ ಬಾಗಿಲಿಗೆ ಬಂದ ಸಾಧುಗಳನ್ನು ಬರಿಗೇರಿ ಕಳಿಸಬಾರದೆಂದು ನಾನೇ ಬಂದೆ ಪ್ರೀತಿ ಇಲ್ಲದ ಸ್ನೇಹ ಭಕ್ತಿ ಇಲ್ಲದ ಪೂಜೆ ಶ್ರದ್ಧೆ ಇಲ್ಲದ ಕಾರ್ಯ ನೀತಿ ತಿಳಿದ ದಾನ ನಿಷಿದ್ಧ ಬೇಕಿಲ್ಲ ನಿಷಿದ್ಧ ಬೇಕಿಲ್ಲ ಬೇಕಿಲ್ಲ ದಯವಿಟ್ಟು ಗಲಭೆ ಮಾಡಬೇಡಿ ನನ್ನ ತಂಗಿ ವಿಶ್ರಾಂತಿ ಪಡಿತಿದ್ದಾಳೆ ಮೊದಲು ಕರ್ತವ್ಯ ಆಮೇಲೆ ವಿಶ್ರಾಂತಿ ಕರೆ ಆಕೆಯನ್ನೇ ಅಮ್ಮ ಇಲ್ಲ ಹಿಂದ್ಗಡೆನೇ ಇರ್ತೀನಿ ಮೇಲಕ್ಕೆ ಇನ್ನು ಕೆಲವೇ ದಿನ ಮೇಲಕ ಕೆಲವೇ ದಿನ ಇಂದ್ರನಿತ್ಯ ನೀಲಮಣಿ ಒಂದಾಗಬೇಕು ನಾಳೆ ಚಕ್ರೇಶ್ವರ ನಂತರ ನೀನು ಈ ಅಭಿನವ ಪರಮೇಶ್ವರನ ಮುದ್ದು ಬರದು ಇದೆಲ್ಲ ಭೂತಾಟಿಯ ಮಾತು ನೋಡಪ್ಪ ರಾಜಕುಮಾರಿ ವಸುಮತಿಯನ್ನು ನೀವು ಪ್ರೀತಿಸುತ್ತಿರುವುದು ನನಗೆ ಗೊತ್ತಿದೆ ಸುಳ್ಳು ಅವನಲ್ಲಿ ಆಸೆ ಇರುವುದರಿಂದ ತಾನೆ ಮತ್ತೊಬ್ಬ ರಾಜಕುಮಾರ ಜೊತೆಗೆ ಇರುವುದನ್ನು ನೋಡಿ ಸೈರಿಸಿ ಹೋದೆ ಅವಳನ್ನು ಮತ್ತಾರು ಪಡೆಯಕೂಡದೆಂದು ಅವನನ್ನು ಕೊಲ್ಲಿಸಲು ಯತ್ನಿಸಿದ್ರು ಮೇಲಕ ನಮ್ಮಿಬ್ಬರಲ್ಲಿ ಇಲ್ಲದ ವೈಮನಸ್ಯವನ್ನು ತಂದೊಡ್ಡಲು ನಿನಗಾಗದವರಾರೂ ಕೇಳಿರುವ ಸುಳ್ಳು ಬದಂತಿ ನಿನಗೆ ನನ್ನಿಗಾಗದೇನು ಅವರ ಕೊಲ್ಲೇನು ನಿಮ್ಮ ಅಣ್ಣ ಹೇಳಿದ್ರು ಜೋಗಿ ನನ್ನ ಆಪ್ತ ಶಿಷ್ಯರಾಗಿ ಹೀಗಿರುವುದಿಲ್ಲ ಎಲ್ಲ ದ್ರೋಹಿ ನೀನೇ ನನ್ನ ಆಪ್ತ ಶಿಷ್ಯನಾಗಿ ಪರಿಗ್ರಹಿಸಿ ಎಲ್ಲ ವಿದ್ಯೆಗಳನ್ನು ಕಾರಿಗೆ ಇರೋಣ ಎಂದು ಆಸಿದ್ದೆ ಯಾವ ಶಿಷ್ಯನಿಗೂ ಲಭ್ಯವಾಗದಂತಹ ಮಹಾಮತಗಳನ್ನು ಉಪದೇಶೋಣ ಇಡೀ ಭೂಮಂಡಲವೇ ನನ್ನ ಪದ ತಲೆಯಲ್ಲಿ ಬಿದ್ದಾಗ ನಿನಗೆ ರಾಜ್ಯ ಕೊಟ್ಟು ರತ್ನ ಸಿಂಹಾಸನದಲ್ಲಿ ಕುರಿಸಿ ನೋಡಿ ಸಂತೋಷಪಡೋಣ ಎಂದು ಆಸಿದ್ದೆ ನಟದೃಷ್ಟ ನಿಮ್ಮ ಭವಿಷ್ಯಕ್ಕೆ ನೀನೇ ಬೆಂಕಿ ಇಟ್ಟುಕೊಂಡೆ ಹಾಳಾಗಿ ಹೋಗು ಗುರುವಿಗೆ ಮುಖ್ಯವಾಗಿ ಗುರುವಿನ ಪುತ್ರನು ಬಯಲು ಮಾಡಿದ್ದ ದ್ರೋಹಿ ಇಂದಿನಿಂದ ನನಗೂ ನಿನಗೂ ಯಾವುದೋ ಅಸ್ಮಂತವೂ ಇಲ್ಲ ಬರಬಾರದು ನನ್ನ ಮಾತು ಕೇಳಿ ಸೊಕ್ಕಿನ ಚೀಟಿದೆ ನಿನ್ನ ಮಾತನ್ನು ಕೇಳುವಷ್ಟು ಅಪ್ರಯೋಜಕ ನಾನಲ್ಲ ನಾ ಕೊಟ್ಟ ಸಲಿಗೆಯಿಂದ ನನ್ನನ್ನು ಶಾಂತಿ ನೀನು ನನ್ನಿಂದ ದೂರವಾಗ ಹೀಗಾಗದು ನನ್ನನ್ನು ದೂರ ತಳ್ಳಬೇಡಿ ಶಂಭೋ ಮಹಾದೇವ ಶಂಭೋ ಮಹಾದೇವ ಯಾರು ನೀನು ಶಂಭೋ ಮಹಾದೇವ ನಿನ್ನನ್ನೇ ಕೇಳುತ್ತಿರುವುದು ಯಾರು ನೀನು ಎಂಥ ದೊಡ್ಡ ಪ್ರಶ್ನೆ ಕೇಳುತ್ತಿರುವೆ ಮಗನೇ ನಾನು ಯಾರೆಂದು ಗೊತ್ತಿದ್ದರೆ ಎಂದೋ ಬ್ರಹ್ಮಜ್ಞಾನಿ ಆಗಿಬಿಡುತ್ತಿದ್ದೆ ಶಂಭೋ ಮಹಾದೇವ ಇಲ್ಲಿಗೆ ಯಾಕೆ ಬಂದೆ ಯಾಕೆ ಬಂದೆ ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತಿರುವೆ ಏನು ಮಾಡಬೇಕು ಎಲ್ಲ ದೇವರಹಸ್ಯ ಮಗನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಸಾವಿನ ತವಡಿಯಲ್ಲಿ ಸರಸು ಮಾಡಬೇಡ ನಿಜ ಹೇಳಿ ಪ್ರಾಣವನ್ನು ಉಳಿಸಿಕೊ ಹುಟ್ಟಿದ ಮೇಲೆ ಸಾಯಲೇಬೇಕು ಅದಕ್ಕಂಜಿದ ಮಾತ್ರಕ್ಕೆ ಚಿರಂಜೀವಿಯಾಗಿರಲು ಸಾಧ್ಯವೇ ಮಗನೇ ನನ್ನ ಮಗು ಭ್ರಾಂತು ಭ್ರಾಂತು ಭ್ರಾಂತು
ಶಂಭೋ ಮಹಾದೇವ, ಅತ್ತ ಇತ್ತ ನಿನ್ನತ್ತ ಬಂದಿರುವ ಭಲ್ಲೆಗಳನ್ನು ನೋಡಿದೀಯಾ? ನಿನ್ನ ದೇಹ ಛಿದ್ರವಾಗುವ ಮೊದಲೇ ನಿಜ ಹೇಳಿ ಪ್ರಾಣ ಉಳಿಸಿಕೊ. ಸಾವು ದೇಹಕ್ಕೆ, ಜೀವಕ್ಕೆ ಸಾವಿಲ್ಲ, ನೋವಿಲ್ಲ, ಭಯವಿಲ್ಲ ನನ್ನ ಮಗನೇ. ಶಂಭೋ ಮಹಾದೇವ, ಜೀವಕ್ಕೆ ಸಾವಿಲ್ಲ. ನನ್ನ ಊಹೆ ನಿಜ, ನೀನು ಕಪಟ ಬಯಸಿದಾಗಿ ಸಾಧುವಲ್ಲ, ನಮ್ಮ ಹೆಚ್ಚುಗಳನ್ನು ಬಯಲು ಮಾಡಲು ಬಂದಿರುವ ಕೂಳಿದ್ದಾರೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಇಂದಿಗೆ ನಿನ್ನ ಕಥೆ ಮುಗಿ. ಶಂಭೋ ಮಹಾದೇವ, ನನ್ನ ಕೈಯನ್ನು ಬಿಟ್ಟು. ಮಗನೇ, ಮೊದಲು ನೀನ್ ನನ್ನಿಲ್ಲಿಂದ ಶಂಭೋ ಮಹಾದೇವ. ಮಗನೇ, ಮಗನೇ, ಸಂಭವ ಮಹಾದೇವ, ಮೂಲೆ ಮೂಲೆಗಳನ್ನು ಹುಡುಕಿ ಬಂದಿದ್ದೇನೆ. ಎಲ್ಲೆಡೆಯಲ್ಲೂ ಚಿತ್ರ ವಿಚಿತ್ರ ಭಯಂಕರ ಆಯುಧಗಳಿದೆಯೇ ಹೊರತು ಮನೆಯ ಸುಳಿವೇ ಸಿಗಲಿಲ್ಲ. ಹಾಗಾದರೆ ಹನುಮನೆಯಲ್ಲೇ ಇರಬೇಕೆಂದು ಕಾಣುತ್ತದೆ ನನಗೂ. ಅದಕ್ಕೇನು, ಅಲ್ಲೂ ಹುಡುಕಿ ಬರುತ್ತೇನೆ. ಅರಮನೆಯನ್ನು ಪ್ರವೇಶಿಸುವುದು ಅಷ್ಟು ಸುಲಭವಲ್ಲ ಮನೋಹರ.
ಮೈಯೆಲ್ಲ ಕಣ್ಣಾಗಿ ಕಾಯುತ್ತಿರುವ ಕಾವಲ್ನವರ ಕಣ್ತಪ್ಪಿಸಿ ಹೋಗುವುದು ಬಹಳ ಸರಳ. ರಾಜಕುಮಾರಿಯನ್ನು ಹುಲಿಯ ಬಾಯಿಂದ ತಪ್ಪಿಸಿದ ವಿಕ್ರಮನಾಗಿ ಎಲ್ಲರ ವಿಶ್ವಾಸ ಸಂಪಾದಿಸಿದ್ದೇನೆ. ನಿರಾತಂಕವಾಗಿ ಒಳಹೊಕ್ಕು ಎಲ್ಲೆಡೆಯಲ್ಲೂ ಶೋಧಿಸಿ ಬರುತ್ತೇನೆ. ನನಗೆ ತಿಳಿದ ಹಾಗೆ ಅದೊಂದು ಮೃತ್ಯು ಪಂಜರ. ಎದುರಾಳಿಗಳಲ್ಲಿ ಅನುಮಾನದ ಅಂತರಾರ್ಪಣೆ ಆದರೆ ಸಾಕು, ಅಪಾಯ ಸತಸಿದ್ಧ. ಅಪಾಯ ಹೆದರಿದಷ್ಟು ಹೆದರಿಸುತ್ತದೆ, ನಾವು ಹೆದರಿಸಿದರೆ ದೂರ ಹೋಗುತ್ತದೆ ಅಲ್ಲವೇ ಮಂತ್ರಿಗಳೇ? ಬರುತ್ತೇನೆ ಪ್ರಭು. ನಿನ್ನಂತಹ ಅಪ್ರಯೋಜಕರನ್ನು ನನ್ನ ಬಿಡದಲ್ಲಿ ಸ್ವೀಕರಿಸಿದ್ದು ನಾನು ತಪ್ಪು. ಎಲ್ಲಿ ಜೋಗಿ ಅನ್ನ ಅಲ್ಲಿ ಕಟ್ಟಿ ಹಾಕಿದ್ದಾರೆ. ಪಾತಾಳ ಮಂದಿರದ ರಹಸ್ಯ ಮಾಡಿರುವ ಈ ಗ್ರಹಕ್ಕೆ ಆ ಅಪೂರ್ಣಚರಣನ್ನು ಬಿಟ್ಟು ದೈವದ್ರೋಹ, ಗುರುದ್ರೋಹ, ರಾಜದ್ರೋಹ ಮಾಡಿದ್ದೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ, ಅವರೇ ನಮ್ಮನ್ನು ಹೆದರಿಸಿ ಕಟ್ಟಿ ಹಾಕೋದ್ರು. ಮೂರ್ಖ, ಇದನ್ನು ಹೆಣ್ಣು ನಿಮಗೆ ನಾಶ್ಯ ಆಗಲಿದೆ. ನೀವೇ ಉಗ್ರರಾದರೆ ನಮ್ಮನ್ನು ರಕ್ಷಿಸುವವರು ಯಾರು? ಮೊದಲು ರಾಜ್ಯ ರಕ್ಷಣೆ, ನಂತರ ನಿನ್ನ ರಕ್ಷಣೆ. ಏಯ್ ಜೋಗಿ, ಈ ದಿನವೇ ಆ ರಾಜ್ಯ ಮಾರ್ಗಗಳು ಮುಚ್ಚಿಬಿಡು. ಅದರಿಂದ ಹಾಳುವೆ ಹೊರತು ಪ್ರಯೋಜನವೇನೂ ಇಲ್ಲ. ಎದರ ದಿವಸ ಬದುಕಿರಬೇಕು ಮಾತು ಇದ್ದರೆ ಎಲ್ಲರಿಗೂ ಸಿನಿಮ ಸೋತ್ರವಾಗಿರುವ ಆ ಪೂರ್ಣಚಾರರು ಎಲ್ಲಿರುವ ಬಂದು ತಿಳಿಸಬೇಕು. ಅಲ್ಲಿಯವರೆಗೂ ನನಗೆ ಶಾಂತಿ ಇಲ್ಲ, ರಾಜ್ಯಕ್ಕೆ ಕ್ಷೇಮವಿಲ್ಲ. ಆ ದ್ರೋಹವನ್ನು ಕಂಡು ಹಿಡಿದೆ ಹೋದ್ರೆ ನಾನು ಜೋಗ್ಯ. ಸಾಧಿಸಲ್ಲ. ಒಂದು ಉಪಾಯ ಏನದು? ನಮ್ಮನಾಗವೇನೆ ಸಹಾಯ ತಗೊಂಡ್ರಾಗೋಯ್ತು. ಅರಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹಸೇಕರದ ಹಾಡು ಹೇಳಿದಾಗೆ ಎಲ್ಲ ಹೇಳ್ಬಿಡ್ತಾಳೆ. ಬರಜಾನೆ ಬರಜಾನೆ ನೋಡು, ನನಗೂ ನಿನಗಿರೋ ಸ್ನೇಹದ ವಿಷಯ, ಧರ್ಮಸಿಂಹ ಮಹಾರಾಜರಿಗೂ ನಿನಗಿರೋ ಪರಿಚಯದ ವಿಷಯ, ಇದು ಮಾತ್ರ ಆಕೆಗೆ ತಿಳಿಕೊಡ್ದು ಹಾಗೆ ನೋಡ್ಕೋಬೇಕು. ಆಭರಣ ಸ್ವಲ್ಪ ವಿವೇಕವಾದರೂ ಪ್ರಾಣಿಚಾಪಾಯ, ಜಾಗ್ರತೆ. ಹೋಗಿ ಬಾ. ಹೋಗಣ್ಣ, ನೀನು ಯಾವಾಗಲೂ ಅಷ್ಟೇ ಅನುಮಾನ. ನಗವೇಣಿ ಅರಗಿನಿ ರಾಣಿ ಬರುವೆ ತಾಳೆ. ಈ ಪ್ರದರ್ಶನ ಎಲ್ಲ ಇಲ್ಲೇ ಸಾಕು, ಅಲ್ಲಿ ಮಾತ್ರ ಇಟ್ಕೋಬೇಡ. ಹೋಗಿ ಬಾ. ಹೋಗುವಾದ್ರೆ ಕಡೆ ಆದ್ರೂ ಬಿಡೆ. ಹೋ
ರಾಮನ ಕೊಡು. ನಿಜವಾದ ಹುಲಿನೇ ಬಂತೇನಂತ ಎದೆ ಹೊರಗೋಗಿತ್ತು. ಇಷ್ಟು ದೀಪ ಕೇಳಿಸ್ತು ಇವತ್ತ ಬರುವುದು. ನಾನೇನ್ ಮಾಡ್ಲಿ, ನನ್ ಕಿರೇಬಿ. ನೀನಿರೋದು ಅರಮನೆ, ನಾನಿರೋದು ಮುರುಕಲು ಮನೆ. ನಿನ್ನೆ ಅಲ್ಲಿ ಬಾಲ್ಸ್ ಹೇಳಿದ್ರೆ ಅದು ನಿಧಿ ನೆರಮನೆ. ನಾನೇ ಹೋಗ್ಲಿ ಅರಮನೆ ನಿಂತ್ಬಂದ್ರೆ ನಾ ಕೇಳಿದ್ರೆ ನನಗಾಗತ್ತಲ್ಲ ಶರ್ಮನೆ. ಏನ್ ಮಾಡ್ಲಿ ಜಾಣೆ, ಕಲ್ಯಾಣಿ ನಾಲ್ಕು ದೀಪದಿಂದ ನಿಮ್ ಗೊತ್ತ ನದಿ ತೀರದಲ್ಲಿ ಕಾದು ಕಾದು ತಂಗಿದ್ದೆ ಆಯ್ತು. ಹುಬ್ಬು ಗಂಟು ಹಾಕದಿರು ಮುಖವ ಸುಂದರಿಸದಿರು, ಹುಬ್ಬು ಗಂಟು ಹಾಕದಿರು ಮುಖವ ಸುಂದರಿಸದಿರು, ಸಿಡುಕದಿರು ಓಡದಿರು ಸಿರುದೂರ ಸರಿಯದಿರು, ಸಿಡುಕದಿರು ಓಡದಿರು ಸಿರುದೂರ ಸರಿಯದಿರು, ಹುಬ್ಬು ಗಂಟು ಹಾಕದಿರು ದೂರ ದೂರ ಸರಿಯದಿರು, ಹುಬ್ಬು ಗಂಟು ಈ ಹುಬ್ಬು ಈ ಹುಬ್ಬು ಗಂಟು ಹಾಕದಿರು. ಅಯ್ಯಯ್ಯೋ, ರಾಜಕುಮಾರಿಗೆ ಎಂತ ಕಟ್ಟಿದ್ದು? ಯಾರೇನೇ ರಾಜಕುಮಾರಿ, ನೀನ್ ನೋಡ್ತಾ ಇದ್ರೆ ಸೇವಕ್ಕೆ ಮರೆತು ಬರಲ್ಲ. ಹೋಗಿ ಬೇಡ, ಜೊತೆಲಿರು. ಜೊತೆಲಿರ್ಬೇಕಾದ್ರೆ ಮದುವೆ ಆಗ್ಬೇಕಲ್ಲ. ಹಾಗೂ ಆಗೋದು ಮುಹೂರ್ತ. ರಾಜಕುಮಾರಿ ಮದುವೆ ಜೊತೆಲಿ. ರಾಜ್ಕುಮಾರಿ ಮದುವೆನೆ ಬರ ವಿಕ್ರಮ. ಅಯ್ಯಯ್ಯೋ, ರಾಜ್ಕುಮಾರಿ ಮದುವೆನೆ ಗೊತ್ತು. ಗುರಿಯಲ್ಲಿ ಸಂಚಾರಿ ವಿಕ್ರಮ ಜೊತೆ ನಮ್ ರಾಜ್ಕುಮಾರಿ ಮದುವೆ. ಲೇಲೆ ನಾಗು ಅವನು ಶತ್ರುಗಳ ಕಡೆ ನಿಂತ ನಿರ್ಮಾಣ ಹಾಕಣೆ. ಶತ್ರುಗಳ ಪರಿಯನಾಗಿದ್ರೆ ಹುಲಿ ಜೊತೆ ಹೋರಾಡಿ ರಾಜಕುಮಾರನ ಕಾಪಾಡ್ತಿದ್ರೇನು? ಹಾಗಲ್ಲ ಗಿಣಿ, ಅದ್ಯಾವುದೋ ಮುನಿ ಅಪೂರ್ವ ಶಕ್ತಿ ಇರೋದು, ಅದನ್ನು ಕದಿಬೇಕು ಅಂತ ಶತ್ರುಗಳೆಲ್ಲ ಪ್ರಯತ್ನ ಮಾಡ್ತಾ ಇದಾರಂತ ಊರನ್ನೆಲ್ಲ ಸುದ್ದಿ. ಅದನ್ನು ಕದಿಯೋದು ಅಷ್ಟು ಸುಲಭ ಅಲ್ಲ. ಅದಷ್ಟು ರಹಸ್ಯವಾದ ಸ್ಥಳದಲ್ಲಿ ಭದ್ರವಾಗಿದೆ. ಅಂಥ ರಹಸ್ಯವಾದ ಸ್ಥಳ ಇಲ್ಲಿದೆ ಪಾತಾಳ ಮಂದಿರ. ಅಲ್ಲಿಗೆ ಕಾಲಪೂರ್ತಿಯ ಕಾಲವು. ನಗು ನಗು, ಇಷ್ಟೆಲ್ಲ ವಿವರ ನೀನು ಹಾಕಿಕೊಂಡ್ಬಿಟ್ಟೆ. ಹೌದಾ? ಅಯ್ಯೋ ಅಯ್ಯೋ, ಲಕ್ಷ್ಮ ನನ್ನ ಬಂಗಾರ, ನೀನು ಹೋಗಿ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟಿಯಾ? ಬಿಸ್ಮಿಸ್ ನಾಳೆ ಸಹ ನಿನಗೆ ಸ್ಥಳ ಕಾಯ್ಕೊಡುತ್ತೀನಿ. ನೀವು ತಿಳಿದು ಬರ್ತೀಯಾ? ಬರಬೇಡ 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 ಬರಬೇಡ. ಹೋಗಣ, ನನ್ ತುಂಬಾ ಹೆದರ್ಬಿಟ್ಟೆ. ನಾನು ಕಂಡಿಡಿದ್ಬಿಟ್ಟೆ. ಏನಲ್ಲ, ಅವತ್ತು ಹುಲಿ ಕೊಬ್ಬು ಕೊಟ್ಟು ಮೋಸ ಮಾಡುವ ಜೊತೆ ಕುಳಿತಿದ್ದೋನು ಯಾರು ಅಂತ. ಯಾರು? ಮೊದಲು ಅವನು ತಿಳಿಬೇಕು. ಆ ವೇಷಧಾರಿ ಕಾನ್ನವಾಸಿ ಯಾರು ಅಂತ ತಿಳಿಬೇಕು, ಆಮೇಲೆ ಮುಂದಿನ ಮಾತು. ಹೋಗಲ್ಲ, ಮೊದಲು ಕಾಲಕೃತಿಗೆ ಈ ವಿಷಯ ತಿಳಿಸು. ಗುರುಗಳೇ, ಆ ದಿವಸ ನನ್ನ ಹೇಳಿ ಅಂತ ತೀಯಾಳಿಸಿದ್ರಿ. ಇವತ್ತು ತಕ್ಕ ಸಾಕ್ಷಿಗಳ ಜೊತೆಯಲ್ಲಿ ಬಂದು ನನ್ನ ಪರಾಕ್ರಮ ತೋರಿಸ್ತೀನಿ. ಕಳ್ಕೊಂಡ್ರೆ ನಿಮ್ಮ ಅಭಿಮಾನ ಮತ್ತೆ ಪುನಃ ಪಡ್ಕೊಂಡೇ ಪಡ್ಕೋತೀನಿ. ಈ ದೇಶದ ಕತ್ತೆ ಮುಗಿಯುತ್ತೆ ಇವತ್ತು ನಿನ್ನ ಕತೆ.
ಶಾಂತ ಭಾವನೆ ಯಾವುದೋ ಒಂದು ಮನೆಗೋಸ್ಕರ ಇವನು ಭಾರಿ ಹೋಮ ನಡೆಸ್ತಾ ಇದ್ದಾನೆ ಅಂತ ಜನ ಆಡ್ಕೋತಾ ಇದ್ದಾರೆ. ನಿಜಾನೇ ಗೊತ್ತಿಲ್ಲ, ರಾಜರಹಸ್ಯವಾದ್ರೆ ಖಂಡಿತ ಅದನ್ನ ತಿಳ್ಕೊಳ್ಳೋ ಅಪೇಕ್ಷೆ ನನಗಿಲ್ಲ. ಬಸುಮತಿ, ನನಗೆ ಬೇಕಾಗಿರೋದು ನೀನು. ಈ ಕನ್ಯಾಮಣಿ ನನದಾಗಿರುವಾಗ ಬೇರೆ ಮನೆಗಳ ಗೊಡವೆ ನನಗೇಕೆ ಹೇಳು? ಆದ್ರೂ ನಿನ್ನ ಕ್ಷೇಮಕ್ಕೆ ನಾನು ಮಾತು ಹೇಳಲೇಬೇಕು. ಹೇಳಿ. ಜನರು ಆಡ್ಕೊಳ್ಳೋ ಹಾಗೆ ಆ ಮನಿ ಶಕ್ತಿ ಹೊಂದಿದ್ರೆ ಆ ದುಷ್ಟ ನಿನಗೂ ನಿಮ್ಮ ತಂದೆಗೂ ಕೇಳಿ ಬಗೆದಾನು ಅಂತ ಭಯ. ರಾಜ್ಯದ ವ್ಯಾಮೋಹ ನೋಡು. ನಿಜ ಹೇಳ್ಬೇಕು ಅಂದ್ರೆ ಅವನು ರಹಸ್ಯವಾಗಿ, ಬಸುಮತಿ ನನಗೆ ಯಾವ ರಹಸ್ಯವೂ ಬೇಡ, ನೀನೊಬ್ಳು ಸದಾ ನನ್ನ ಜೊತೆನಲ್ಲಿದ್ರೆ ಸಾಕು. ನಗು 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 ನನ್ನ ಹೂವೇ, ನೀ ನಗಲು ನಗಲು ಜಗವೇ ನಲಿಯುವುದು ಚೆಲುವೆ. ನಗು 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 ನನ್ನ ಹೂವೇ, ನೀ ನಗಲು ಜಗವೇ ನಲಿಯುವುದು ಚೆಲುವೆ. ನಗು 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 ನನ್ನ ಹೂವೇ. ಜನರ ಮತ್ತೆ ಮತ್ತೆ ನಗಿಸೋಣ, ಅಳುವ ಜನರ ಇನ್ನು ಇನ್ನು ಅಳಿಸೋಣ.
ನಗುವ ಜನರ ಮತ್ತೆ ಮತ್ತೆ ಮುಗಿಸೋಣ, ಅಳುವ ಜನರ ಇನ್ನು ಇನ್ನು ಅಳಿಸೋಣ. ಹಾಯಾಗಿ ಸುಖವಾಗಿ ಹಾಯಾದೆ ಸುಖವಾದೆ ಹಾಡಿ ಯಾರೇ ಕೊನೆಯಾಣ. ನಗು 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 ನನ್ನ ಗುರುವೇ, ನಗಲು ಜಗವೇ ನಲಿಯುವುದು ಚೆಲುವೆ. ನಗು 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 ನನ್ನ ಗುರುವೇ. ಚಳಿಯ ತಂದು ಕುರಿದಿರಲು ತನಗೆ ಮನವು ನಿನ್ನ ಪಡೆದು ಬಾಳಿರಲು, ಸಂಜೆ ಗಾಳಿ ಚಳಿಯ ತಂದು ಕುರಿದಿರಲು ತನಗು ಮನವು ನಿನ್ನ ಕಡೆಗೆ ಬಾಳಿರಲು. ಜೊತೆಯಾದಿ ಹಿತವಾದಿ ಓಹೋ ಜೊತೆಯಾದಿ ಹಿತವಾದಿ ಕೂಡಿ ನಾವು ಪಾಯೋಣ. ನಗು 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 ನನ್ನ ಗುರುವೇ, ನೀ ನಗಲು ಜಗವೇ ನಲಿಗುವುದು ಚೆಲುವೆ. ನಗು 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 ನನ್ನ ಗುರುವೇ. ಕಾಲಕೇತುವಿನ ಹೊನ್ನಿನ ಪಂಜರದರಗಿರಿ. ಆ ದುಷ್ಟ ವಿಕ್ರಮನನ್ನು ಕಾಣಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದೃಷ್ಟರಾಗಿದ್ದಾರೆ. ರಾತ್ರಿ ಹಂತ ತಿರುಗಾದ ಮಲಗಿದ್ದನ್ನು ನಾನೇ ತಂದಿದ್ದೆ. ನಿದ್ದೆ ಬರೆಯಲ್ಲಿ ಮಾತಾಡುತ್ತಿದ್ದೆ. ಅದ ಬಗ್ಗೆ ನಾವು ಹುಡುಕಿದ್ರೇನು ತಿರುಗಿದ್ರು ಮಹಾಪ್ರಭು ಮುಚ್ಚಿದ್ರು. ರಾಜಕುಮಾರಿ ಕಾರಿಯಾಗಿದ್ದಾರೆ. ಹೋಗಿ ಎಲ್ಲಿದ್ದು ಹುಡುಕಿದ್ದಾರೆ. ಹೋಗಿ ಯೋಚಿಸು. ಆಶ್ಚರ್ಯ ಪರಮಾಶ್ಚರ್ಯ ಮಹಾಪ್ರಭು, ರಾಜಕುಮಾರಿ ಅಂತಃಪುರದಿಂದ ಮಾಯವಾಗಿದ್ದಾರೆ ಎಂದರೆ ಏನು? ಸಹಸ್ರಾರು ಶಸ್ತ್ರ ಸೈನಿಕರು ಅರಮನೆಯ ಸುತ್ತಲೂ ಕಾವಲಿರುವಾಗ ಎಲ್ಲರ ಕಣ್ಣು ತಪ್ಪಿಸಿ ಆಕೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ ಎಂದರೆ ನನ್ನ ಮಗನ ಅಪಹರಿಸಿದ ಯಾಕಿರಬಾರದು ಮಹಾಸತ್ತು ಮಾತಿನ ಚೆಲ್ಲಾಟ ಕಂಡಂತೆ ಅನುಮಾನಿಸಿದೆ. ಕಾಲಕೇತು ಏನನ್ನು ಹೇಳ್ತಿರುವೆ? ಈ ಕೈವಾರದಲ್ಲ ಆ ದ್ರೋಹಿ ವಿಕ್ರಮನಡಿ ಬಾ, ನೀನ್ ಬೇಕು ಬಿಡವ ನಡೆಯಿರಿ. ವಿಕ್ರಮ ವಿಕ್ರಮ ಹೆಗೆಯ ಬಾಗಿಲನ್ನು ಏನುವಾರಿಯದ ಯುವರಾಣಿಯನ್ನು ಮರಳುಗೊಳಿಸಿರುವ ಗೋಮುಖ ವ್ಯಾಖ್ಯವೇ ಹೊರಗಪ್ಪ ಕಾಲಿಗಾರಿಸುವಲ್ಲಿಂದ ಕಪಟಲಾಡಿಸಬನ್ನು. ವಿಕ್ರಮ
ಹೇಳಿದ್ರ ಮಹಾರಾಜ? ಮುಚ್ಚಿದ ಬಾಗಿಲು ಮುಚ್ಚಿದಂತೆಯೇ ಇದೆ, ಆದರೆ ನಿಮ್ಮ ವಿಕ್ರಮನ ಮಾತ್ರ ಪತ್ತೆ ಇಲ್ಲ. ಏಕೆ ಇನ್ನೂ ಅನುಮಾನವೇ? ದೇವಿ ವಿಕ್ರಮ ತಾರಕೇತು, ಆ ದೋಹಿ ವಿಕ್ರಮನ ಹೆಂಡಸು ಹೆಚ್ಚು ಯಾಕಮ್ಮ ನಂಬಿದೆ? ಪ್ರೀತಿಯಿಂದ ಪ್ರೇಮ ಅಂದ ಮದುವೆ ಆಗ್ತೀನಿ ಅಂದ.
ನಂಬಿ ನಂಬಿ ಕಡೆಗೆ ಕತ್ತೆ ಕುಯ್ದ್ಬಿಟ್ಟ. ಅಯ್ಯೋ ಪಾಪ, ಅವನಿಗೋಸ್ಕರನೇ ಬದುಕಿದ್ನ ಮರೆತು ಯಾರಿಗೂ ಕಂಡಾಗಿ ರಾಜಕುಮಾರನ ಅಪಹರಿಸ್ಬಿಟ್ಟ. ಏನಮ್ಮ ಇದು? ನಾನೆಲ್ಲೋ ನಿನ್ ಕೋಪದಲ್ಲಿ ಹಾಗಂದು ಅಂತ ತಿಳ್ಕೊಂಡೆ. ನಿಜವಾಗ್ಲೂ ಅವನು ಅಂಥ ಕೆಲಸ ಮಾಡಿದೆ? ದೇವರಾಳಿಗೂ ಹೌದಮ್ಮ, ನಮ್ಮಣ್ಣ ಕಣ್ಣಾರ ನೋಡಿದ್ನಂತೆ ಅವನ್ ಯಾರಿಗಾದ್ರೂ ಹೇಳ್ಬಿಟ್ಟನು ಅಂತ ಆ ಕಟ್ಟಿಗ ಅವನ್ನೇ ಕೊಂದು ಬಿಟ್ಟ. ಎಂಥ ದುಷ್ಟನಮ್ಮ ಅವನು. ಏನಮ್ಮ ನೇಣಕಮ್ಮ, ನೇರವಾಗಿ ಹೋಗಿ ಮಹಾರಾಜರಿಗೆ ಯಾಕೆ ವಿಷಯ ತಿಳಿಸ್ಬಿಡ್ಬಾರ್ದು? ಅಯ್ಯೋ ನೀನೊಬ್ಬ ಹುಚ್ಚ, ಸರಿಯಾದ ಸಾಕ್ಷಿ ಇಲ್ಲದೆ ಮಹಾರಾಜರು ನಂಬ್ತಾರೇನ? ಇವರೊಬ್ಬರು ತಾಪತ್ರ ಇದು ಮಹಾರಾಜ, ಸಾಕ್ಷಿ ಇಲ್ಲದೆ ನಂಬೋ ಹಾಗೆ ಇಲ್ಲ. ಏನಮ್ಮ ರಾಜಕುಮಾರನ ಎತ್ಕೊಂಡು ಹೋದ ಅಂತ ಹೇಳ್ದಲ್ಲ, ಎಲ್ಲಿ ಬರ್ತಿರೋದು ಸಾಧ್ಯ? ಪಾತ್ರ ಮಂದಿರದಲ್ಲಿ ವಿಶ್ರಾಂತಿ ಗೃಹ ಹೊಂದಿದೆ, ಅಲ್ಲಿ ನೆಲಮಾಳಿಗೆನೆ ಇಟ್ಟಿರ್ಬೇಕು. ಅಲ್ಲಿ ನೆಲಮಾಳಿಗೆ ಬೇಕು ನಿಮ್ಗೆ ಹಾಕೋಕಂತೂ. ನಾನೊಂದ್ ದಿವಸ ಅಲ್ಲಿ ಹೋಗಿದ್ದಾಗ ತಿಳಿದೆ ಆ ಕುಟ್ಟ ದ್ವಾರ ತೆಗೆದ್ಬಿಟ್ಟೆ, ಅವನು ಉಗ್ರನಾಗ್ಬಿಟ್ಟ, ನನ್ನ ಹೆದರು ಸುಳ್ಳು ಆಗ್ಬಿಟ್ಟೆ. ಮುಟ್ಟಿನಂತ ಹುಡುಗಿ ಮನಸ್ಸು ಎಷ್ಟು ಮೋಸಿಬಿಟ್ಟಿದ್ದಾರೆ, ಅದಕ್ಕೆ ನಾನು ಸೇರ್ ತೀರ್ಸ್ಕೊಂಡು ಹೋಗ್ತಿದ್ದು. ಅಯ್ಯೋ ಸೇರ್ ತೀರ್ಸ್ಕೊಳ್ಬೇಕು ಅಂತ ಸಿಕ್ಕಾಬಿಟ್ಟೆ, ಹತ್ತು ಜನ ಮುಂದೆ ಅಂದ್ಬಿಟ್ರೆ ಅವ್ನು ಸುಮ್ಮನೆ ನಿನ್ನಕೊಂಡು ಹಾಕ್ಬಿಟ್ರೆ. ಇದ್ದು ಸಾಧಿಸಬೇಕು, ಇದ್ದು ಸಾಧಿಸೋದಕ್ಕೇನಿದೆ? ನಿರಾಸೆಯಿಂದ ಕೊಡುಗೆ ಕೊಡುಗೆ ಸಾಯೋದಕ್ಕಿಂತ ಒಂದೇ ಸಲ ಸಿಕ್ಕರೆ ನಿಶ್ಚಿತ. ಅಯ್ಯೋ ಆ ಮಾತೇ ಬೇಡ ಅಂತ ಹೇಳಿದ್ದು. ನಿನ್ 3 ವರ್ಷ ಚೆನ್ನಾಗ್ ಬಾಳಮ್ಮ, ನಿನ್ನ ನೋಡಿದ್ರೆ ನನ್ನ ಮಗಳ ಮಾತ್ರ ಬರುತ್ತೆ. ಅಮ್ಮ ಇರಿ ಮಗ್ಗು, ನಿನ್ ಮನೆಗೆ ಹೋಗೋಣ, ಅಲ್ಲಿರೋ ಸುವರ್ಣ ಮಾರ್ಗ ತೋರಿಸು, ಎಲ್ಲ ನೋಡ್ಕೊಂಡು ಅಕ್ಕ ಸಾಕ್ಷಿಗಳ ಸಮೇತ ಮಹಾರಾಜರು ನೋಡೋಣ. ಆ ಸುರಂಗ ಮಾರ್ಗ ಅವತ್ತೇ ಮುಚ್ಚಿಸ್ಬಿಟ್ಟ, ನನಗಿದ್ದ ಆ ಒಂದು ಸಾಕ್ಷಿನೇ ಇವಾಗಿಲ್ಲಮ್ಮ. ಸಮಾಧಾನ ಮಾಡ್ತಮ್ಮ, ಸಮಾಧಾನ. ಸಾಕ್ಷಿ ಮನೆ ಹಾಳಾಗಿ ಹೋಗ್ಲಿ, ಆ ವಿಷಯ ನೆನಪಿಡು, ನೀ ಯೋಚನೆ ಮಾಡೋಣ. ಹಾಗೀಕೆ ನೋಡಿದೆ ಹರಿಣಿ, ಈ ಕೋಪ ಆರಿಲ್ಲವೇನು? ಈ ಕಾಲಕೇತುವಿನಲ್ಲಿ ಮನಸ್ಸು ನಾಚಿಲ್ಲವೇನು? ಮಾತಾಡದಿರು ಕಾಮಾಂಧ, ಪರಸ್ತ್ರೀಯಲ್ಲಿ ಈ ರೀತಿ ಲಗ್ಗಾಹೀನಾಗಿ ನನ್ನ ಮಾತಾಡುವುದು ಧೂರ್ತತನ. ಪರಸ್ತ್ರೀ? ವಿವಾಹವಾಗದ ಕನ್ಯಾರತ್ನ ಪರಸ್ತ್ರೀಯಾಗುವುದು ಹೇಗೆ ಸಾಧ್ಯ ನನ್ನ ಸೂವೆ? ಯಾವ ಮಂಗಳ ಮುಹೂರ್ತದಲ್ಲಿ ನನ್ನ ಮನಸ್ಸನ್ನು ಅವರಿಗೆ ಅರ್ಪಿಸಿದನು ಅಂದೇ ವಿವಾಹಿತಳಾಗುವುದೇ. ವಸುಮತಿ, ಕುಲಗೋತ್ರಗಳಿಲ್ಲದೆ ಯಾವನು ರಾಜ್ಯಹೀನ ಗುಣಹೀನ ಬುದ್ಧಿಹೀನರಿಗೆ ಮನಸ್ಸು ಕೊಡುವುದು ನಿನ್ನ ಅವಿವೇಕದ ಪರಮಾವಧಿ. ನಿನ್ನ ತಪ್ಪನ್ನು ತಿಳಿಸಿ ತಿದ್ದಲಾಸ್ತಿ ಬಂದಿರುವ ನನ್ನ ಮಾತುಗಳನ್ನು ಆಲಿಸಿ ನನ್ನ ಪ್ರೀತಿಯನ್ನು ಸ್ವೀಕರಿಸಿ ನನ್ನಂತೆ ಬರೆಯಾದರೆ ನಿನಗೂ ಸೇರಿಸರ, ಇಲ್ಲವಾದರೆ ಪರಿಸ್ಥಿತಿ ಹದಗೆಡುವುದು ಎಚ್ಚರಿಕೆ. ಮತ್ತೊಬ್ಬರಿಗೆ ಮೀಸಲಾಗಿರುವ ಮಾನಿನಿಯನ್ನು ಬಲಾತ್ಕರಿಸಿ ಸೀತೆಯನ್ನು ಆಶಿಸಿದ ರಾವಣನಿಗಾದ ಗತಿ, ದ್ರೌಪದಿಯನ್ನು ಬಯಸಿದ ಕೀಟಗಳಿಗಾದ ಸ್ಥಿತಿ ನಿನಗೂ ಆಗುವುದು ಎಚ್ಚರಿಕೆ. ಅಯ್ಯೋ ರಾಜಕುಮಾರಿ, ಅವರೆಲ್ಲ ವ್ಯಾಸ ವಾಲ್ಮೀಕಿಯರ ಕಾಲ್ಪನಿಕ ವ್ಯಕ್ತಿಗಳು, ನಡುಭದ್ರವಿಲ್ಲದೆ ನಾಯಿಯ ಕೊಡಗಿನಂತೆ ಭೂಮಿಗೆ ಬಿದ್ದು ಹೋದ ಶಕ್ತಿಹೀನರು. ಈ ಕಾಲಕೇತು ಶಕ್ತಿ ಸಂಪನ್ನ ಮಡದಿಯಾಗಿ ಸುಖವಾಗಿ ಬಾಳುವ ದಾರಿ ನೋಡಿತು. ನಿನ್ನ ಮಡತು ಕನಸು, ನಿನ್ನ ಈ ದೌರ್ಜನ್ಯ ಈ ನಾಳೆ ನನ್ನ ತಂದೆಗೆ ತಿಳಿದೇ ತಿಳಿಯುವುದು, ಆಗ ನಿನ್ನ ಗತಿ ಏನಾಗುವುದೋ ನೋಡಿ. ತಂದೆ ಆ ವೃದ್ಧರಾಟ ಏನೂ ಸಾಗದು, ಮಾವನಾಗಿ ಮೂಲೆಯನ್ನು ಬಿದ್ದಿರಬಹುದು, ಇಲ್ಲವೆಂದರೆ ಬಣ್ಣಗೆ ಸಿಕ್ಕಿದ ಹುಲ್ಲೆಯಂತೆ ಆ ನಿಮ್ಮಪ್ಪಾಜಿ ಮುನ್ನನ್ನು. ನಾಳೆ ಹೋಮದ ಕಡೆಯ ದಿನ ನಿಮ್ಮಪ್ಪನನ್ನು ಕರೆತರುತ್ತೇನೆ. ಹೋಮ ಸಂಗವಾಗಿರುವ ಮಣಿಗಳು ಒಂದಾದ ಬೇರೆ, ನಿನ್ನ ಜೀವ ನನ್ನ ಎದೆಯಲ್ಲಿ, ಉಳ್ಳ ಕಳ್ಳಗಳನ್ನು ಕುಕ್ಕಿ ದಿವ್ಯ ಮನವನ್ನು ಕದ್ದುಕೊಂಡು ಹೋಗುವನು ರಾಣಿ. ಅವನೇನು ಹುಲಿಯೇ ಸಿಂಹಳೆ? ಸಿಂಹವಲ್ಲದಿದ್ದರೂ ಈ ರಾಜ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದಾರೆ. ಯಾವ ಕ್ಷಣಕ್ಕೆ ಯಾವ ಆಪತ್ತನ್ನು ತಂದೊಡ್ಡುವನು ತಿಳಿಯದಾಗಿ. ಅಂದರೆ ನಿನ್ನ ಚಿತ್ರವಿಚಿತ್ರ ಮಹಾತ್ಮಗಳೆಲ್ಲವೂ ಕೇವಲ ಅಲಂಕಾರ ಪ್ರಾಯವಾದೇನು ಕಾಲಕೇತು? ಅಸ್ತ್ರ ವ್ಯರ್ಥವಾಗಿ ಉಪಯೋಗಿಸುವುದು ನಿಷ್ಪ್ರಯೋಜನ, ಸರಿಯಾದ ಅವಕಾಶಕ್ಕಾಗಿ ಕಾಯುವುದೇ ಜಾಡತನ. ಅವಕಾಶ ಊರೆಲ್ಲ ಕೊಳ್ಳೆ ಹೋದ ಮೇಲೆ ಬರುವುದೇನು ನಿನ್ನ ಸರಿಯಾದ ಅವಕಾಶ? ಬೇಸರಿಸದಿರುತ್ತೆ. ಇಂದ್ರನೇತ ನೀಲಮಣಿ ಮಹಿಮೆ ಪ್ರಕಟವಾದವನ್ನೇ, ಅದನ್ನು ಮಂತ್ರದಂಡದ ಮೇಲೆ ಇರಿಸಿ ಪ್ರಶ್ನಿಸಿದರೆ ಆ ತ್ರೋಷಿ ಅತಳ ವಿತಳ ಸುತಳ ರಸಾತಳ ಪಾತಾಳ ಎಲ್ಲೇ ಅಡಗಿತ್ತರೂ ತೋರಿಸುತ್ತದೆ. ಆ ಕ್ಷಣವೇ ಅವನನ್ನು ನುಚ್ಚು ನೂರು ಮಾಡಿ ರಾಜಕುಮಾರಿಯನ್ನು ಕರೆತರುತ್ತೇನೆ. ಆ ದಿನ ಯಾವಾಗ ಬರಬಹುದು ಕಾಲಕ್ಕೆ?
ನಾಳೆಯೇ ಹೋಮದ ಕಡೆಯ ದಿನ. ಮಣಿ ನಾಗಗರಣ ದೊರಕಿತಂದ್ರೆ ನಮ್ಮ ಕೆಲಸ ಮುಗಿದಂತೆ. ಅನುಭವಿ ಹಾಲಾಡಿದರೆ ಅನೇಕರಿಗೆ ಸುದ್ದಿ ಮುಟ್ಟಿಸಿದ್ದೇನೆ. ಮಣಿ ನಾಗತರನ್ನು ಒಪ್ಪಿದರು ವಿಷ ಕಕ್ಕಿಸುವ ಕಾರ್ಯದಲ್ಲಿ ಹಿಂದಿರುತ್ತಿದ್ದಾರೆ. ಹೇಗೋ ನಾವು ಈ ಪ್ರಯತ್ನದಲ್ಲಿ ಯಶಸ್ವಿಗಳಾಗಲೇಬೇಕು. ಹೌದು, ಈತುವನ ಸಂಕಲ್ಪ ಈಡೇರಲೇಬೇಕು. ಮೇರಾಮಿ ಶಿರಾಜ್ ಯುಗಂಧರ ಮಂತ್ರ ಸಾಹೇಬ್ ಆಪ್ ಭೇಜಾ ಹೈ ಬೋಲಿಯೆ ಮುಸ್ಸೆ ಕ್ಯಾ ಕಾಮ್ ಹೋನಾ ಹೈ. ಮಣಿನಾಗರ ವಿಷಯ ಬೇಕಾಗಿತ್ತು. ಮಣಿನಾಗ್ ವೋ ಕಾತೆ ತೋ ಉಸ್ಕೋ ದವಾಯಿ ಲೇನಾ ಸಾಬ್. ಸಾಬ್ ವೋ ಸಾಬ್ ಕೋ ಕೌನ್ ಪಕಡೇಗಾ ಉಸ್ಕಾ ಜಹರ್ ಕೌನ್ ನಿಕಾಲೇಗಾ. ನಾನು ನಾನು ಆಪ್ ಹುಜೂರ್ ಆಪ್ ಈ ಛೋಟಿ ಉಮರ್ ಮೇ ನಹಿ ನಹಿ ಹುಜೂರ್ ದೇಶಕ್ಕೆ ನಾನು ಈ ಕೆಲಸ ಮಾಡಲೇಬೇಕು ಅಂತ ಯುಗಂಧರ ಮಂತ್ರಿಗಳು ಅಪ್ಪಣೆ ಮಾಡಿದ್ದಾರೆ. ಮಹಾಮಂತ್ರಿ ಯುಗಂಧರ್ ಸಾಹೇಬ್ನೆ ಆಪ್ಕೋ ಭೇಜಾ ಹೈ. ಓಹೋ ಬೋಲೆಂಗೇ ನಹಿ ಚಲಿ. ಏನಿದು ಏಹ ಈಶ್ವರ್ಯ ತಾಕ ಜರ್ ಇಸ್ಕು ಭೂಮಿ ರಕ್ನೆ ಸೇ ಕೋಯಿ ಭೀ ಸಾಪ್ ಕಾಟ್ನೆ ಸೇ ಉಸ್ಕಾ ಜರ್ ಕಭಿ ನೀ ಕಡೇಗಾ. ಮಣಿನಾಗರ್ ಕಟದ್ರೆ ಓಹೋ ಉಸ್ಕಾ ಬಾತ್ ಅಲಗ್ ಹೈ ಕಿಸಿಕೋ ಯೇ ಸಾಪ್ ಮೇರಾ ಅಚ್ಛಾ ಹೈ ಚಲಿ. ಮಣಿನಾಗರ ತಂದಿದೀಯ ಮತ್ತೆ ಬರೀ ಖಾಲಿ ಹಾಕಿ ಅಲ್ಲಾರ್ ಕೊಡಿ ಬರ್ತಾರೆ. ಆರೆ ಬೇಟ ಆರೆ ಬೇಟ ಆರೆ ಬೇಟ ಆರೆ ಬೇಟ ಆರೆ ಬೇಟ ಆರೆ ಬೇಟ ನೋಡ್ರಿ ನೋಡ್ರಿ ಹಂಗದ್ರಿ ಮಣಿನಾಗರ್ರಿ ಮಣಿ ಮಣಿನಾಗ ಮಣಿನಾಗರ್ ನೀಲೇ ಆಕಾಶ ಅವ್ರು ಚಮಕ್ತೆ ಹುಯ ಸಿತಾರೆ ಸಮುದ್ರ ಕೆ ಪಾನಿ ಚಂದಪ್ಪ ಕೆ ಪಾನಿ ಜಾರಕ್ಕೂ ತರಪ್ತಾ ಹೈ ಉಸ್ ಸಮಯ ಅಶ್ರೀ ಭರಣಿ ಪಹಾರ ಕೆ ಮಧ್ಯೆ ಭಾರಿ ಮರದ ನೀಚೆ ಸಣ್ಣ ಹುತ್ತಾ ಹೈ ಅದೇ ನೋಡ್ರಿ ನಾಗರಾಜ್ ಕಾ ಮಹಲ್
मैं खुद अपना बेटे के साथ जाकर जाकर सूर्य का मंत्र मंत्र चंद्रत्वा का मंत्र मंत्र नवग्रहों का मंत्र मंत्र जंतर मंत्र पट करके करके मैं अपना पुंजी बाजा बजा कर नाचते नाचते निशिक ने धड़क कर बाहर आया नवक कंत छिंद पकड़ के माफ करो या सांप का चंद पकड़ करके बुट्टी में हाक दिया ये नागर विषास हिंदे आपने काल कूट भी सुधार हुआ रे हिंदे बिटबिटे हुजूर आया इसलिए यहां तक आया है हुजूर नीन नन जोते में बिता सको नारा भी खाए खुजी ಇಬ್ಬರು ಹೋದ ಮೇಲೆ ಈಶಾ ಯಾರೋ ಹಿಂದರು ನೀವಿದ್ರೆ ಅವ್ರಿಗೆ ಪಹಾಡ್ಗೆ ಸರಿಕಾ ದೊಡ್ಡ ದೇವರು ತಿರುಗಿ ಹಿಂಡ್ರಭುಗಳ ಮುಂದ್ರೆ ಎಚ್ಚರಿಕೆ ತಪ್ಪದ್ರೆ ಕಾಲಗ್ರಹ ಮಾತ್ರ ಮಾಪ್ಕರ ಮಾಪ್ಕರ ಬೇಟಾ ಅಬ್ಬಾಜಾನ್ ತುಮ್ ಘರ್ ಚಲೋ घर जाके हमारे घर के पीछे ये एक बड़ी गोरी बना के रखना अब्बा जान एक नहीं तीन बना के रखूंगा यार एक गोरी ये बोल रहा हुजूर अपने बच्चों का उसके लिए आ विषा हिंडो आगा आ सांपू मणिनाग सांपू चिपके नहीं रहेंगे वो काटेगा तो हम मर जाएगा हम मर जाने के बाद अब सुनने रोएंगे री अब निम्न काटेगा नीव मर जाएंगे और काटेगा और मर जाएंगे मूर मंदी मर जाएंगे अब सलवा हम तीन गोरी अंदितु नोरपा तुम्हारा भी काम खत्म होना हमारा जान भी खत्म होना ऐसा बोल कर 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 हम बोलता है इधर मैं मर्जी रपा काल केतु ಇಬ್ಬರೂ ಬರಲಿ ನಮ್ಮ ಕಾರ್ಯ ಸಾಧನೆ ಆಗುವುದು ಮುಖ್ಯ ಚಲೋ ಬೇಟಾ ಚಲೋ ಬೇಟಾ ಬಿಟ್ಟು ಬನ್ನಿ
ರಾಯನ್ನು ಅಂತ್ಯಗೊಳಿಸುವುದಕ್ಕೆ. ಪ್ರಭು ಪ್ರಭು, ನೀವು ಚಿಕ್ಕಿನ ಮಾತುಗಳನ್ನು ನಂಬಬೇಡಿ. ಮೊದಲು ನೆಲಮಾಲಿಗೆ ದ್ವಾರವನ್ನು ತೆಗೆಸಿ ನೋಡಿ. ರಾಜಕೇತು ಹೇಗೆ ದ್ವಾರವನ್ನು ರಾಜಕೇತು ನಿಮ್ಮ ಪ್ರೇ ಸಿದ್ದೇಶ್ವರ ನಾನು. ನೀನಗೂ ವಸುಮತಿಗೂ ವಿವಾಹವೇ? ಗಿಣಿಗೂ ಕೂಗಿಗೂ ಜೋಡಿ ಬ್ರಹ್ಮಾಂಡ. ಈಗ ಕೈಕಾಲುಗಳನ್ನ ಕಟ್ಟಿ ಅಟ್ಟಹಾಸ ಮಾಡೋದು ಕೈಲಿ ಆಗದವರು ಪ್ರತಾಪ. ಹೀರೆ ಇದ್ರೆ ನನ್ನನ್ನ ಈ ಬಂಧನದಿಂದ ಬಿಡುಗಡೆ ಮಾಡು. ಆಗ ನೋಡಿ ಬಿಡುಗಡೆ ಸರಿ ಮಾಡುತ್ತೇನೆ. ನನ್ನ ರಾಣಿ ವಸುಮತಿಯನ್ನು ಕರೆತಟ್ಟಿ ಈ ಮಹಾಯರದ ಪ್ರಾರಂಭಿಸಿ ದೇಹದಿಂದ ಬಿಡುಗಡೆಯಾಗುವುದನ್ನು ರಾಜಕುಮಾರಿ ನೋಡಿ ಸಂತೋಷಿಸಿ ಬರಿಗಳಿಯೇ ವ್ಯಾಖ್ಯಾನವನ್ನು ಕೊಂಡ ಈ ಸಿಂಹ ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಗಿಯಲ್ಲಿ ಅಭ್ಯಂಚನ ಮಾಡುವುದನ್ನು ನೋಡಿ ಸಂತೋಷಿಸಿ ಪ್ರಿಯತಮನ ಕಟ್ಟಗಡೆಯ ಅಕ್ಕರಂತೆ ಚೀತ್ಕಾರ ಕ್ರಿಯಾರ ಕೇಳಿ ತೃಪ್ತಿ ಪಡಲಿ. ಅಲ್ಲದೆ ಬಾಬ ಯಾರು ವಿಕ್ರಮನೆ? ಅಯ್ಯೋ ಇವನೇ ಕೃತ್ರಿಮ ವಿಕ್ರಮ, ಬೆಟ್ಟರ ಭೈರವ, ವಿರೋಧದ ಪಾಬಾರಿಗ. ಬಾಬ ಉರುವೆ ಅನ್ಯಾಯ ಮೋಸ ಏನಕ ಏನು ಮೋಸ ಹಿಡಿದ ರಾಜ್ಕುಮಾರಿ ಬಂದು ಈಕೆ ಅಲ್ಲಿದ್ಲು. ಏಯ್ ರಾಜ್ಕುಮಾರಿಗೆ ನಾನಿರುವಾಗ ರಾಜಕುಮಾರಿಯ ಮಾತಿಗೆ ಪ್ರಿಯ ಪ್ರೀತಿಯನ್ನು ಕರೆಯುವುದು ಹೀಗಲ್ಲ, ಪ್ರೀತಿಯಿಂದ ಪ್ರಾಣೇಶ್ವರಿ ಅಲ್ಲಿ ಪ್ರಿಯತಮ. ಬೆಂಕಿಯನ್ನೇ ಸಹಿಗೆ ಮೃತ್ಯು ಪಾಶ ದುಷ್ಟನ ಸಹವಾಸ ಮಾಡಿದನು ಅಂದೇ ಮೇಲಕ ಮೃತ್ಯು ಪಾಲಾಗಿ ಹೋದನು. ಈಗಿರುವುದು ತನ್ನ ಕಡೆಯ ಕರ್ತವ್ಯವನ್ನು ನಿರ್ವಹಿಸಲೆಂದೇ ಕಾದಿರುವ ಅವನ ಜೀವಚರ. ಮಹಾಪ್ರಭು ಮಹಾಪ್ರಭು, ಈ ನೀತಿಗೆ ರಾಜಕುಮಾರಿಯನ್ನು ಅಪಹರಿಸಿದ್ದು, ಈ ಪಾಪಿಯು ಅವನನ್ನು ನೆಲಮಾಡಿಗೆ ಕಟ್ಟಿಸಿತು, ಇದ್ದಾರೆ ಆ ಗುಟ್ಟನ್ನು ಕಂಡುಕೊಂಡ ನನ್ನ ದ್ರೋಹಿಯನ್ನು ಕಟ್ಟಿತು. ಓ ನಂದಕ್ಕೊಂದು ಸುಳ್ಳು ಪೊಗಳಿದೆಯ? ಆ ನಿನ್ನ ಅಣ್ಣ ಜೋರಿ ಸ್ವದೇಶಕ್ಕೆ ದ್ರೋಹ ಬಗರ ಗೂಢಚಾರ, ಅವರು ಸತ್ತದ್ದು ಆತ್ಮಹತ್ಯೆ ಮಾಡಿಕೊಂಡು. ನನ್ನ ಸ್ವದೇಶಕ್ಕೆ ದ್ರೋಹ ತೆಗೆದ ದ್ರೋಹಿ ನೀನು, ಅನ್ನ ತಿಂದ ಮನೆ ಕಲ್ಲ ಹಾಕಿದ ಮಹಾತ್ಮ. ಇವರಿಗೆ ತಕ್ಕ ಶಾಸ್ತ್ರ ನಾನು ಮಾಡ್ತೇನೆ. ಕಾರಕೇತು ನಿನಗೆ ಆಶ್ರಯ ಕೊಟ್ಟು ಹಾಲಿ ಹಾಲಿಂದ ಇದ್ದನೋ ಪ್ರಭು. ಆ ಮಣಿ ಎಂದೂ ದುಷ್ಟರ ಕೆಲಸ ಹೇಳಿಕೊಡುದು, ಅದರಿಂದ ಅನಾಹುತ ತಪ್ಪುದು. ರಾಜಕುಟುಂಬದವರು ಇರಬೇಕಾದ ಅದನ್ನ ನೀವು ಹೇಗಾದರೂ ಕಾಪಾಡ್ಕೋಬೇಕು, ನೀವು ಹೇಗಾದರೂ ಕಾಪಾಡ್ಕೋಬೇಕು. ಚಿಂತಿಸಬೇಡ ವಿಕ್ರಮ, ನಾನು ವಸುಮತಿಯನ್ನು ಕೈ ಹಿಡಿದ ಮೇಲೆ ರಾಜಕುಟುಂಬಕ್ಕೆ ಸೇರಿದವರಂತೆ ತಾನೆ. ಈ ಜನ್ಮದಲ್ಲಿ ನೀನು ಅವರನ್ನು ಮದುವೆಯಾಗಲು ಸಾಧ್ಯ ಇಲ್ಲ. ನಾನು ಎಂದಿಗೂ ಸಮಸ್ಯೆ ನೀವು ಸಮಸ್ಯಬೇಕು. ಮಹಾರಾಜರೇ, ಈಗಲಾದರೂ ಒಪ್ಪಿಕೊಳ್ಳುವಿರಾ? ಇಲ್ಲ. ಚೆನ್ನಾಗಿ ಒತ್ತಿ ಹೇಳಿ. ಇಲ್ಲ ಇಲ್ಲ ಇಲ್ಲ. ವಿಕ್ರಮ ವಿಕ್ರಮ ಕುಶಲವೇ ಮಹಾರಾಜ, ಮುಂದ ಮನೆಗೆರಡನ್ನ ಬಗೆ ದ್ರೋಹಿ. ಅದಕ್ಕಾಗಿ ನಿಮ್ಮ ತಲೆ ಮಾತ್ರ ಉಳಿಸಿದೆ.
ರಾಜಕುಮಾರಿ, ನಿಮ್ಮ ಬರವನ್ನೇ ಕಾದು ಕುಳಿತಿದ್ದಾರೆ ನಿಮ್ಮ ಅಪ್ಪಾಜಿ. ವಸುಮತಿ ನೋಡಿ ಹೋಗು, ಬೇಗ ಇದನ್ನು ತಪ್ಪಿಸ್ಕೋ. ಅಶ್ವನೀಗನಿಂದ ವಿಕ್ರಮವನ್ನು ಕಾರ್ಯಭಾರಿಗೆ ದೊಡಕು. ನಗಬೇಕಾದ ವಿಷಯಕ್ಕೆ ಅಡುತ್ತಿರುವ ಏಕೆ ಬಂಗಾರ? ನಗು 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 ನನ್ನ ಹೂವೇ. ನೀ ನಗಲು ನೀ ನಗಲು ಜಗದೇ ನಗ. Thank you.
ಅಲ್ಲ ನೃಸಿಂಹ, ಏನಾಯ್ತು? ಏನಿದೆ ನೃಸಿಂಹ? ಅಲ್ಲ, ದುಷ್ಟ ಕಾಲಕ್ಕೆ ತನ್ನ ಸ್ನೇಹ ಮಾಡಿದ್ದಕ್ಕೆ ದೊರೆತ ಪ್ರತಿಫಲ. ಅಯ್ಯೋ, ಇವರನ್ನು ಈ ನರಕದಿಂದ ಪಾರು ಮಾಡೋ ಬಗೆ ಹೇಳಿ ಅಣ್ಣ. ಅದೋ ಮನೆ ಅಲ್ಲಿದೆ. ಆ ಜ್ಯೋತಿಯನ್ನು ತೆಗೆದುಕೊಂಡು ಬನ್ನಿ. ನಿನ್ನ ವರ ಎಂದಿಗೂ ಯಾರಿಗೂ ಶಾಪು ಆಗಬಾರದು. ನಾನು ಧರ್ಮದಿಂದ ನಡೆದಿರುವುದು ಸತ್ಯವಾದರೆ ನನ್ನ ಸೋದರನನ್ನು ಈ ಸಂಕಟದಿಂದ ಪಾರ ಮಾಡಿ. ಅಲ್ಲೋ ಕೃಷ್ಣ, ಅಲ್ಲ ನಿನಗೆ ದ್ರೋಹ ಮಾಡಿದ್ದಕ್ಕೆ ನನ್ನ ತಪ್ಪು ಜಾಸ್ತಿ ಆಯಿತು. ನನ್ನನ್ನು ಮನಸ್ಸು ಆ ದೇವರೇ ನಿನ್ನನ್ನು ಮನಸ್ಸಿರುವಾಗ ನಾನು ಮನಿಸೋದೇನಿದೆ ತಪ್ಪೇ ಬೇಡ. ಇಂಥ ಅಪೂರ್ವತೆ ನಿನ್ನಂತಹ ಧರ್ಮಜ್ಞರ ಬಳಿಯಲ್ಲೇ ಇರಬೇಕು. ಇದರಿಂದ ಲೋಕಕ್ಕೆ ಕಲ್ಯಾಣ. ಪ್ರಭು, ತಮ್ಮ ಪ್ರಯತ್ನದಿಂದ ಎರಡಾಗಿದ್ದ ಮಣಿ ಒಂದಾಯಿತು. ಇಷ್ಟಾದ ತಾಳದು ಬಂಧನ. ಎರಡು ರಾಜ್ಯಗಳು ಒಂದಾಗಬೇಕು. ಇಂದಿನಿಂದ ಎರಡು ರಾಜ್ಯಗಳಿಗೂ ನಮ್ಮ ಅಣ್ಣನೇ ಚಕ್ರವರ್ತಿ. ಪ್ರಭು, ಸಿಂಹ ಹೌದಣ್ಣ, ನಾನು ಸಿಂಹಾಸನಕ್ಕೆ ಅನರ್ಹ. ಪ್ರಜೆಗಳ ಹಿತಕ್ಕಾಗಿ ಹೋರಾಡುವನೇ ರಾಜನಾದರೂ ಅರ್ಹ. ಒಪ್ಪಿಕೊಂಡ ಭಗವಂತನ ಲೀಲೆ ಅಪಾರವಾದ. ಒಪ್ಪಿಕೊಳ್ಳಿ ಪ್ರಭು. ಮಹಾಪ್ರಭು, ಎರಡಾಗಿದ್ದ ಮನೆಗಳು ಒಂದಾಯಿತು, ಎರಡಾಗಿದ್ದ ರಾಜ್ಯಗಳು ಒಂದಾಯಿತು, ಎರಡಾಗಿದ್ದ ನೀವುಗಳು ಒಂದಾದ್ರಿ, ಎರಡವರಾಗಿದ್ದ ಪ್ರಾಣಿಗಳಾದ. ಎರಡವರಾಗಿದ್ದ ನಮ್ಮನ್ನು ವಿಕ್ರ ವಿಕ್ರ ವಸು ವಸು ಬಂದ. ವಿಕ್ರಮ, ಈಗ ಈ ಕಲ್ಯಾರತ್ನವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಸಂತೋಷವಾಯಿತು ಇವತ್ತು ಅಲ್ಲ. ಓ ಮಹಾಪ್ರಭು, ಇದಿರದಲ್ಲ ನಮ್ಮಿಬ್ಬರಿಗೂ ಶುಭವಾಗಲಿ.